ನಮಸ್ಕಾರ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಕಿಚ್ಚಿ ಕಿಲಿಗಿಲಿ, ಪವರ್ಡ್ ಬೈ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲ ಹಾಗೂ ನಂದಿನಿ ಗುಡ್ ಲೈಫ್. ಇವತ್ತಿನ ನಮ್ಮ ಗೆಚ್ಚಿ ಗಿಲಿಗಿಲಿ ಅಲ್ಲಿ ಬರ್ತಾ ಇರುವಂತಹ ನಮ್ಮ ಮುಂದಿನ ಸ್ಕಿಟ್, ಇಷ್ಟು ದಿನ ಆಕ್ಟ್ ಮಾಡಿ ಆಯ್ತು, ಕುಣಿಸಿದಾಯ್ತು, ನಗ್ಸಿದಾಯ್ತು, ಇದೆಲ್ಲದರ ಜೊತೆಗೆ ತಮ್ಮ ಇನ್ನೊಂದು ಟ್ಯಾಲೆಂಟ್ ನ ತೋರಿಸ್ತೀನಿ ಅಂತ ಈ ವೇದಿಕೆ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿ ಒಂದು ಜೋಡಿ ಬರ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ವಿನೋದ್ ಗೊಬ್ರಗಾಲ ಹಾಗೂ ಅವರ ಪಾರ್ಟ್ನರ್ ಜೋಗಿ ಸುನೀತಾ ಆನ್ ದ ಸ್ಟೇಜ್. ಹಾಡೋದು ಬಹಳ ಕಷ್ಟ ಸರ್. ಅಯ್ಯಪ್ಪ ಸರ್, ಸಂಗೀತ ಸಾಗರ, ಸಂಗೀತ ಕೆರೆ, ಸಂಗೀತ ಒಳ್ಳೆ ಸರ್. ಸರ್, ಭೈರವಿ ರಾಗ ಕಂಡಿಡ್ದವ್ರು ಅಂತ ವೈರಾಗಿ ಸರ್ ಯಾರು ಹಿಂದೆ ಬರ್ತಾರೆ ಅಂತ ನೋಡ್ತಾ ಇದ್ದೀರಾ? ಯಾರು ಅಲ್ಲ, ಆ ರಾಗ ಕಂಡಿದ್ದೆ ನಾನು. ನನ್ನ ಹತ್ರ ಹಾಡ್ ಕಲ್ತವ್ರೆಲ್ಲ ಹೋಗಿಬಿಟ್ರು. ಏನ್ ಮೇಕ್ ಹೋಗ್ಬಿಟ್ಟವ್ರ ಅನ್ಕಡ್ರ? ಇಲ್ಲ, ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಸರ್. ಮೊನ್ನೆ ಒಂದ್ ಸಾಂಗ್ ಹಂಗೆ ಒಣಗ್ದೆ ಗಂಟ್ಲಿಂದ, ವೈರಲ್ ಆಗ್ಬಿಟ್ಟಿದೆ ಸರ್. ಆ ಸಾಂಗ್ ಹಾಡ್ಲ, ಬಾದಾಮ್ ಬಾದಾಮ್ ಕಚ್ಚ ಬಾದಾಮ್ ಬಾದಾಮ್, ಆ ತರ ಬತ್ತೆ ಈ ತರ ಬತ್ತೆ ಕಚ್ಚ ಬಾದಾಮ್ ಬಾದಾಮ್ ದಮ್ ದಮ್ ದಮ್. ಏ, ಅದು ಬೆಂಗಾಲಿ ಸಾಂಗ್ ಅಲ್ವೇನ? ಮಕ ಕಿತ್ತ ಹೋಗ್ಬಿಡ್ತೀನಿ, ಯಾರು ಕೇಳ್ತಾ ಇದ್ದೀನಿ. ಓ ಸರಿ, ಇದು ವೆಸ್ಟ್ ಬೆಂಗಾಲ್ಗೆ ಒಂದು ಮ್ಯೂಸಿಕ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೆಪ್ಪ ನಾನು. ಏನಾಗಿ ಮ್ಯೂಸಿಕ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೆ ನಾನು. ಟೆಂಟ್ ಆಗಿ ಹೋಗಿದ್ದ? ಎಲ್ಲ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೆ. ಅಲ್ಲಿ ಒಂದು ಸುಮ್ಮನೆ ಬಾದಾಮಿಯಲ್ಲಿ ಕುಡಿಬೇಕಾದ್ರೆ ಒಂದು ಹಂಗೆ ಕಾ ಚಾ ಬಾದಾಮ್ ದಮ್ ದಮ್ ಅಂದೆ, ಕಾಪಿ ಮಾಡ್ಕೊ ಆಡ್ಬಿಟ್ಟು ವೈರಲ್ ಆಗ್ಬಿಟ್ಟದೆ ಸರ್. ಅವತ್ತಿಂದ ಸರ್ ಹಾಡೋದು ಕಷ್ಟ ಅಂತ ಬಿಟ್ಬಿಟ್ಟು ಸಂಗೀತ ಹೇಳ್ಕೊಡೋ ಗುರುಗಳಾಗ್ಬಿಟ್ಟಿರಿ ಸರ್. ನಾನು ಕುಂತ್ರು ಸಂಗೀತ, ನಿಂತ್ರು ಸಂಗೀತ ಸರ್. ನನ್ನ ಇಂಟ್ರಡಕ್ಷನ್ ಮುಗೀತು ಸರ್, ನನ್ನ ಇಂಟ್ರಡಕ್ಷನ್ ಮುಗೀತು ಸರ್. ಈಗ ಕಾಮಿಡಿ ಎಂಟ್ರಿ ಸರ್. ಎಕ್ಸ್ಕ್ಯೂಸ್ ಮೀ ಅಂಕಲ್, ಕಮ್ ಅಗೇನ್ ಅಂಕಲ್. ಏನಂತ ಇದ್ದೀನಿ ಅಂಕಲ್? ಹೊಡೆದ ಅಂದ್ರೆ ಮುಖ ಹಂಗೆ ಹೊಟ್ಟಳಿ ಕೊಂಡೋಗ್ಬೇಕು. ಇವಳು ಆನೆಕಲ್ ಸರ್ಕಲ್ ಇದ್ದಂಗ ಹೊಳೆ ನನ್ನ ಅಂಕಲ್ ಅಂತಳಲ್ಲ ಸರ್. ನೋಡೋ ನಿಮ್ ದಮ್ಮಯ್ಯ, ನೀನು ಮಾತ್ರ ಅಂಕಲ್ ಅನ್ಬೇಡ. ಸಂಗೀತದ ಗುರುಗಳೇ ಅಂತ ಕರೀಲ? ಹಾ, ಹಂಗೆ ಕರೀರಿ ಗುರುಗಳೇ. ಏನ್ ಹೇಳೆ? ಗುರುಗಳೇ, ನಿಮ್ಗೆ ಸಂಗೀತ ಬರುತ್ತಾ? ನೋಡು, ಸಂಗೀತ ಅನ್ನೋದು ಒಂಥರ ಸಾಗರ ಇದ್ದಂಗೆ, ಅಲ್ಲಿ ಈಜ್ ಬರ್ಬೇಕು. ನಿಂಗೆ ಈಜ್ ಬರುತ್ತಾ? ಇಲ್ಲ. ಬಾ ಹಂಗಾರೆ ಗೋವಾಕ್ ಹೋಗಿ ಈಜ್ ಕಲ್ತ್ಕ ಬಂದ್ಬಿಡದ. ಮುಳುಗೀಚಲ ಕಲಿಸ್ತೀನಿ. ಈ ಸಂಗೀತ ಬರಬಾರ್ದು ಅಂದ್ರೆ ಏನ್ ಬರಬಾರ್ದು ಹೇಳು? ಏನ್ ಬರಬಾರ್ದು? ಸಂಗೀತನೇ ಬರಬಾರ್ದು. ನೀನ್ ನೋಡಿದ್ರೆ ಯಾಕೆ ಬಹಳ ಕಾಂಟ್ರಸ್ಟ್ರೇಷನ್ ಇಲ್ಲ ಅನ್ನಂಗೆ ಕಾಣಿಸ್ತಾ ಇದೆ. ಕಾಂಟ್ರಸ್ಟ್ರೇಷನ್ ಸರ್, ಕಾಂಟ್ರಸ್ಟ್ರೇಷನ್ ಇಲ್ಲ ಸರ್. ನಿನ್ಗೆ ಮೂಡ್ ಇಲ್ಲ, ಒಂದ್ಸರಿ ಮೂಡ್ ತಗೊಳ್ಳೋದು ಹೇಳ್ಕೊಡ್ತೀನಿ, ಮೂಡ್ ತಗೋ. ಒಂದ್ಸರಿ ಮೂಡ್ ತಗೋ. ಕಪ್ಪೆ ಮಕ್ಕದ್ನ ಟೈಟ್ ನೋಡ್ದಂಗಿತ್ತು. ನಿಂದೇನ್ ಮುತ್ತಿಟ್ಟಂಗಿತ್ತ? ನೋಡೋ, ಒಂದ್ ಹಾಡ್ ಹೇಳ್ಕೊಡ್ತೀನಿ, ಹಾಡ ಹೇಳಕ್ ಕಲ್ತ್ಕೋ. ಆಲೊಂಡಾಂಗ್ ಅವರೊಂಡಾಂಗ್ ಮಗಳೇ ಮಗಳೇ ಹಿಂಗೆ ವಾಯ್ಸ್ ಅಮ್ಮ ನಿಂದು ಒಳ್ಳೆ ಈ ಹಳೆ ಪ್ಲೇಟ್ ತಕ್ಕಂದು ಹೊರಟಾಗ ಗಡ್ಡಕ್ಕೆ ಕೆರ್ದಂಗೆ ಕರ್ ಅಂತ ಅದೇ. ಆಹಾ, ನಿಮ್ಗೆ ಆಡಕ್ ಯೋಗ್ಯತೆ ಇದ್ರೆ ಮಾತ್ರ ಇಲ್ಲಿ ಬರ್ಬೇಕು. ಯೋಗ್ಯತೆ ಇಲ್ಲ ಅಂದ್ಮೇಲೆ ಇಳಿದು ಸೇಮ್ ಡೈಲಾಗ್ ಫುಲ್ಲು ಹೇಳ್ದಂಗ ಅದೇ ಅಂತ ಏನಾರು ಅನ್ನಿಸ್ತಾ ಇದೆಯಾ? ಇದು ನೀನೇ ಹೇಳಿದ್ದು ನಿನ್ ಸ್ಟೂಡೆಂಟ್ಗೆ. ಕೋಪ ಬರ್ತಾ ಇದೆಯಾ? ತುಂಬಾ ಬರ್ತಾ ಇದೆ. ತುಂಬಾ ಬರ್ತಾ ಇದೆಯಾ? ಹಂಗಾರೆ ಸ್ಕಿಟ್ಟಕ್ ಬಂದ್ಬಿಡು. ನೋಡು, ಒಂದ್ ಹೇಳ್ತೀನಿ ಕೇಳ್ಕೊ. ಹಾಡ್ಬೇಕಾದ್ರೆ ಒಂದ್ ಏರಿಳಿತ ಅಂತ ಇರುತ್ತೆ, ಅದ್ ಏರಿಳಿತ ಇದ್ರೆ ಮಾತ್ರ. ಈಗ ಏರಿಳಿತ ಕಲ್ಸ್ಕೊಡ್ತೀನಿ. ಹಾಡು ಇದೆ ಏರಿಳಿತ ಅನ್ನೋದು. ಈ ಏರ್ ಇಲ್ದೆ ಹೊತ್ತು ಯಾವ್ದು ಅಂತ ಹೇಳ್ಕೊಡ್ಲ? ಏರ್ ಇಲ್ದೇನೆ ಆಡೋದು. ಹಾಡು ಇದೆ ಏರ್ ಇಲ್ದೇನೆ ಆಡೋದು ಅಂತ. ಇಷ್ಟೇ ಸಂಗೀತ. ಸರಿ ಬಾ, ಈಗ ಇನ್ಸ್ಟ್ರೂಮೆಂಟ್ಗಳು ತೋರಿಸ್ಕೊಡ್ತೀನಿ. ಇದೇನು ಹೇಳು? ಗಟ್ಟ ಕೂತ್ಕೊ, ನಾನ್ ನೀರ್ ಕುಡಿಯಕ್ ಮಾಡಿಕಂದ್ರೆ ಮಾಡ್ಕೆ. ಇದು ಆವಾದಾಗ ಕುಡಿಯಕ್ ಮಾಡ್ಕಂದ್ರೆ ಮಾಡ್ಕೆ. ಇದೆಲ್ಲ ಗಟ್ಟ, ಇದು ಗಟ್ಟ. ಇದೇನು ಹೇಳು? ಫ್ಲೂಟು. ಕಾಂಟ್ರಸೇಷನ್ ಇಲ್ಲ, ಇದು ಫ್ಲೂಟ್ ಅಲ್ಲಮ್ಮ, ಕೊಳಲು. ನೋಡು, ಆರ್ ತೂತಿಲ್ವಾ? ಕೊಳಲು.
ಊದು. ಒರೆ ಹೂತ್ತಾಳ್ ನೋಡ ಅಮ್ಮ. ಅಲ್ಲ ಇದೇನು ಆವಾಡ್ಸೋ ಪುಂಗಿ ತರ ಹೂತ್ತಾಳಲ್ಲ. ಹೂತ್ತಾ ಇದೀಯಾ? ಹತ್ಕತ್ತ ಇಲ್ಲ ಒಂಚೂರ್ಗೆ ಹತ್ಕಂಡ್ ಮೇಲೆ ನೀರ್ ಮಡಿಕೊಂಡು ಸೋಪ್ ಸ್ನೋ ಹಾಕೊಂಡ್ ಮಕ ತೊಳ್ಕೊ. ಒಂದು ಕೊಳಲು ಊದಕ್ ಬರೋದಿಲ್ಲ, ನೀನ್ ಮ್ಯೂಸಿಕ್ ಬಂದಿದ್ಯಾ? ಮ್ಯೂಸಿಕ್ ಗಂಧ ಗಾಳಿ ಗೊತ್ತಿಲ್ಲ ಮೇಲೆ ಯಾಕೆ ಬರ್ತೀರಿ? ಈ ಕೂತಿ ನೋಡ್ಕೊ, ಅಲ್ಲ ಯಾರು ಕರಿತಾರ ನೋಡು. ಅದು ಬಟನ್ ಬೇರೆ ಒತ್ಬಿಟ್ಟೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮೂರನೇ ತೂತದಲ್ಲಿ ಈ ಬಟನ್ ಅಲ್ಲಿ ಬೀಟ್ ಬಾಕ್ಸ್ ಬಿಟ್ ಮಾಡಿವ್ನಿ, ಅದರಿಂದ ಬೇರೆ ಒತ್ಬಿಟ್ಟೆ ಅಂದೆ. ಅಲ್ಲಿ ಯಾರು ಕೂಗ್ತಾರ ನೋಡು. ಯಾಕಂಗೆ ಸೌಂಡ್ ಬತ್ತು ಅನ್ಕಂದ ಯಾರನ್ನೇ ತೂತದಲ್ಲ ಅದಕ್ ನೆಗಡಿ ಆಗ್ಬಿಟ್ಟದೆ. ಅದಕ್ಕಂಗ್ ಬತ್ತದೆ. ಏನ್ ಫ್ಲೂಟ ಊದಕ್ ಬರ್ದು ಅಂತಾರ ನೋಡ್ತೀಯಲ್ಲ ಸಂಗೀತಗಾರ, ಬಾಯ್ಲಿ ಅದಿರ್ಲಿ. ಇದೇನ್ ಹೇಳು ಅಮ್ಲ ಅಳ್ಯಾರ ನಿನ್ ತಂಗಿಯಾ? ತಬ್ಲ ಕಣಮ್ಮ ತಬ್ಲ. ಎಲ್ಲಿಂದ ಬತ್ತವ ಸುಮ್ನೆ ತಿನ್ಬಿಟ್ಟು ತಿನ್ಬಿಟ್ಟು ಹಾಕ್ಲಸ್ಕಂದು. ಅಯ್ಯೋ ಬಡಿಲ. ಅಲ್ಲ ಇರಿ ಒಂದ್ ನಿಮಿಷ, ಯಾರು ಕರೀತಾರ ನೋಡ್ತೀನಿ. ಏನಾಯ್ತು ಗುರುಗಳೇ? ಅವರು ಸಾರಸರಿ ಕೀಟಾಗ್ಬಿಟ್ಟದೆ ಅಂತ ಸಾಕ್ಬಿಟ್ಟು ಸಾಯಿಸ್ಬಿಡು ನನ್ನ. ನಡೆಯ ಕಡಿಕೆ, ಈಗ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಕರ್ಕೊ ಹೋಗ್ತೀನಿ. ಸರ ಕಿತ್ತವೈದ್ ನೋಡಪ್ಪ, ನಿನ್ ಸಂಗೀತ ಸರನ ಬೆಚ್ಚ ಬಿದ್ದಿದೆ. ಇದೇನು ನಿನ್ ಗೊತ್ತಾ? ಹಾರ್ಮೋನಿಯಮ್. ಅದ್ ನನ್ಗೂ ಗೊತ್ತು, ಮುಂದಕ್ ನಡಿ. ಇದೇ ವೀಣಾ ವಾದ್ಯ. ಅಯ್ಯೋ ಇದು ವೀಣಾ ವಾದ್ಯ. ಸೆಟ್ ಅಪ್ ಬಯಸಿ. ಅವಳ ಹೆಸರು ಎತ್ಬಿಡ, ಅವಳು ನನ್ ಮೋಸ ಮಾಡ್ಬಿಟ್ಟು ಹೋದಳು. ಅದಕ್ಕೆ ವೀಣಾ ಅಂತ ಕಿತ್ತಾಕಿ ರೀಣಾ ವಾದ್ಯ ಅಂತ ಇಟ್ಟಿದ್ದೀನಿ. ಈಗ ವೀಣಾ ಕೋಆಪರೇಟ್ ಮಾಡ್ತಾ ಇದ್ದಾಳ? ತುಂಬಾ ಮಾಡ್ತಾ ಇದ್ದಾಳೆ. ಬಂದಾಗ ಹಾಯ್ ಅಂತಿದ್ಲು, ಈಗ ಹಗ್ ಮಾಡ್ಬಿಟ್ಟು ಹಾಯ್ ಮಾಡ್ತಾಳೆ. ಓದ್ತಾ ಇನ್ನು 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 ಇಂಪ್ರೂವ್ಮೆಂಟ್ ಆಯ್ತಾಳೆ. ಇದು ವಾರ್ಸ ತೋರ್ಸ್ಕೊಡ್ಲ? ಅಲ್ಲ ಅಲ್ಲ ಒಂದ್ ನಿಮಿಷ. ಅಲ್ಲ ಸೂರ್ಯನ ಪ್ಲೇ ಮಾಡ್ಲಿ. ಎಲ್ಲ ಗೊತ್ತಾಗ್ಬಿಟ್ಟದೆ ಸೂರ್ಯ ಪ್ಲೇ ಮಾಡ್ತಾನೆ ಮ್ಯೂಸಿಕ್ ಅಂತ. ಸಂಗೀತ ಅಂದ್ರೆ ಹಿಂಗೆ ಬಹಳ ಕಷ್ಟ ವಿದ್ಯೆಗಳು. ನೀನ್ ನನ್ನಷ್ಟೇನಾರು ಎಫರ್ಟ್ ಹಾಕಿದ್ರೆ ನನ್ ಕಾಲ್ ಭಾಗ ನಿನಗ್ ಬರ್ಬೋದು. ಎಸ್ ಕಲಿಬಹುದು. ಅಲ್ಲ ಒಂದ್ ನಿಮಿಷ, ನಂಗೆ ನಿಮ್ ಮುಂದೆ ಹಾಡ್ಬೇಕು ಅಂತ ಒಂದ್ ಆಸೆ ಇದೆ. ನನ್ ಮುಂದೆ? ಅಲ್ಲ ಯೋಚನೆ ಮಾಡಿದ್ಯಾ? ಎಲ್ಲ ಖಂಡಿತ ಯೋಚನೆ. ನಾಳೆ ದಿನ ಅವಮಾನ ಎದುರಿಸಕ್ಕೆ ನೀನು ರೆಡಿ ಆಗಿದ್ಯಾ? ಇಲ್ಲ ಇಲ್ಲ ಇಲ್ಲ, ನಿಮ್ ಮುಂದೆ ಹಾಡೇ ಹಾಡ್ತೀನಿ. ಹಾಡ್ತೀಯಾ? ಹೌದು. ಓಕೆ, ಹಾಡೋದ್ರೆ ಬಾ, ಒಂದ್ಸರಿ ಮೂರ್ ತಗೊಳದ ಅಂದ್ರೆ ಮ್ಯೂಸಿಕ್ ಮೂರ್ ತಗೊಳದ ಅಂದ್ರೆ. ಸರಿ ಹಾಡು. ಸಾಸ ನೀನಿದಾದ ನೀನಿದ ಮಗರಿ ಇರಿಗ ಗ ಮಾಮ ಪಾಪ ಗಮರಿಸ ಧನಿ ಸ ನಿ ಸ ಗ ಸ ಗ ಮ ಗ ಮದ ಸ ಗ ಮ ಗ ಮದ ಮದ ನಿ ಧನಿ ಸ ಧನಿ ಸ ನಿ ಸ ಗ. ಸರ್ ಇವ ಅಮ್ಮ ಎಲ್ಲಿ ಟೇಪ್ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಗೊತ್ತಾಯ್ತಲ್ವಲ್ಲ? ನೋಡು ನಿನ್ ಸ್ಟೂಡೆಂಟ್, ನಿನಗೆ ಗೊತ್ತಿರ್ಬೇಕು. ಗೌರಿ ಜಗದೀಶ್ವ ಅಮ್ಮ ಆಡೋ ಸ್ಪೀಡ್ಗೆ ನನ್ ಜಗತ್ತು ಲೈಟೇ ಆಫ್ ಆಯ್ತು ಅಂತಬಿಟ್ಟೆ. ಸಂಗೀತ ಅಂದ್ರೆ ಏನು ಅನ್ಕೊಂಡಿದ್ಯಾ? ಮ್ಯೂಸಿಕ್ ಅನ್ಕೊಂಡಿರಿ. ಸಂಗೀತ ಅಂದ್ರೆ ಒಂದು ಗಂಧರ್ವ ವಿದ್ಯೆ. ಎಷ್ಟೋ ಜನ ಸಂಗೀತಕ್ಕೆ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ, ಎಷ್ಟೋ ಜೀವನಕ್ಕೆ ನಾಂದಿ ಆಗಿದೆ. ಅದಕ್ಕೆ ನೀನು ಸಂಗೀತನ ಈ ತರ ಆಟ ಆಡಿಸ್ತೀಯಾ ನೀನು? ಅಲ್ಲ ಕಣಮ್ಮ, ನಿನಗೆ ಸಂಗೀತ ಬಂದ್ಮೇಲೆ ನನ್ನ ಹತ್ರಕ್ಕೆ ಯಾಕೆ ಬಂದೆ ನೀನು? ಅದೇ ಏನೋ ಅರ್ಧ ದುಡ್ಡಲ್ಲಿ ನನ್ನ ಹತ್ರ ಬರೋ ಸ್ಟೂಡೆಂಟ್ಸ್ಗೆಲ್ಲ ಬನ್ನಿ, ನಾ ಸಂಗೀತ ಹೇಳ್ಕೊಡ್ತೀನಿ, ಸಂಗೀತ ಹೇಳ್ಕೊಡ್ತೀನಿ ಅಂತ. ಸ್ಕೂಲ್ ಹೆಸರೇನು? ಗಿಳಿ, ಅರ್ಧ ದುಡ್ಡಲ್ಲಿ ಸಂಗೀತ ಕಲಿ. ಇನ್ನೊಂದು ಸಲ ಏನಾದ್ರೂ ನೀನು ನಾನದು ನೀನಿದು ಅನ್ಕೊಂಡು ವಿದ್ವಾಂಸನ್ ತರ ಏನಾದ್ರು ಮಾಡಿದ್ಯೋ. ಹುಷಾರ್ ಸಾಲಿ ಅಂದೆ.
ಸುನೀತಕ್ಕ, ಸಂಗೀತ ಕಲಿಯೋದಂದ್ರೆ ನಿಮ್ಮಿಂದ ಕಲಿಬೇಕು. ಬಟ್ ಇವತ್ತಿನ ದಿನ ಈ ವೇದಿಕೆಯಲ್ಲಿ ಬಂದಿರುವಂತಹ ಪರ್ಫಾರ್ಮೆನ್ಸ್ ನೋಡಿ ನನ್ಗೇನನ್ಸ್ತು ಗೊತ್ತಾ, ಕಾನ್ಕ್ರೆಂಟೇಶನ್ ಅಂತೂ ಫುಲ್ ಆನ್ ವಿನೋದ ಮೇಲೆ ಇತ್ತು. ಅದಕ್ಕಿಂತ ಮುಂಚೆ ನೀವ್ ಒಂದ್ಸರಿ ಮೂಡ್ ತಗಳೆ. ನಾನು ಮುತ್ ಕೊಟ್ಟಂಗ ಅದ್ ಮೂಡು ಮೂಡ್ ತಗಳೆ ಅಂದ್ರೆ ರೀಲಿಂಗ್ ಬರೋ ಮೂಡೇ ಅದು ಕಣ್ಣು. ನೀನ್ ಅದನ್ನ ಅಡ್ವಾಂಟೇಜ್ ಅದಕ್ಕೆ ತಗೊಳ್ಳಿಲ್ಲ, ಚಂದ್ರಪ್ಪನ್ ಬಿಟ್ಟಿದ್ದೀರಂದ್ರೆ ಮೂಲ 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 ಅಂತ ಮಾಡ ಅಂತ ಹೇಳಿಲ್ಲ. ಹೊಟ್ಟೆ ನೋಯಿಸುವಷ್ಟು ಕಾಮಿಡಿ ಮಾಡಿದೀರಾ ವಿನೋದ ಇವತ್ತು. ಆದ್ರೆ ಆ ಹಾಡ್ ಕಲ್ಸಿದ್ರಿ ತಾನೆ, ಏನ್ ಹಾಡೋದು ಒಂದ್ಸಲ ಕಲ್ಸಿ ಅದು ಹೆಂಗೋ ಹಿಂಗೆ. ಮತ್ತೆ ಈ ನನ್ನದೇ ಮೇಲೆ ನಾನೇ ಕಲ್ಲಾಕಳಂದ್ರೆ ಇದೆ. ಸುನೀತಕ್ಕ ಸಂಗೀತ ಕಲಿ ಯೋಗ್ಯತೆ ಇದ್ರೆ ಮಾತ್ರ ಬರ್ಬೇಕು, ಇಲ್ಲಾಂದ್ರೆ ಬರ್ಬಾರ್ದು. ಹೋಗಿ ಯಾಕೆ ಈ ಡೈಲಾಗ್ ಎಷ್ಟು ಇಷ್ಟ ಆಯ್ತು ಅಕ್ಕ? ಎಲ್ಲ ನೆನ್ಪಾಯ್ತು. ಅದಕ್ಕೆ ಹೇಳೋದು ಏನ್ ಗೊತ್ತಾ, ಕರ್ಮ ಅನ್ನೋದು ಕಲಿಯುಗದಲ್ಲಿ ಎಲ್ಲ ಇಲ್ಲ ಅನ್ಭವಿಸ್ಬಿಟ್ಟು ಹೋಗ್ಬೇಕಂತ ಲೆಕ್ಕಪತ್ರ. ನಿಜ ಸರ್, ನಿಜ. ನಾನು ಈಗಾಗ್ಲೇ ಎದೆ ತುಂಬಿ ಹಾಡಿದನು ಹಂಗೆಲ್ಲ ಮೆಂಟರ್ ಆಗಿದ್ದೆ. ನಮ್ಗೆ ಮೂರ್ ದಿನ ರಿಹರ್ಸಲ್ ಕೊಡೋರು, ಅಲ್ಲಿ ಹೋಗಿ ಸಾಹಿತ್ಯ ಮರದಲ್ಲ ಸಾಗರಿ ಏನಕ್ಕ ಅಂದ್ರೆ ಸ್ಟೇಜ್ ಸತ್ಯ ಚಂದ ನಗಾಡ್ಕೊಂಡು ಹೋಗಿ ಹಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ತಾ ಇರ್ಬೇಕು. ಅರ್ಥ ಆಯ್ತಾ? ಇಲ್ಲಾಂದ್ರೆ ಗೇಟ್ ಓಪನ್ ಆಗಿದೆ, ಹೋಗ್ತಾ ಇರು. ಆ ಸಂಗೀತಕ್ಕೆ ಯೋಗ್ಯ ಮಾಡ್ಬೇಡ ಅಂತ ಹೇಳ್ತಿದ್ದೆ. ಇವ ಮೊನ್ನೆ ನಾನು ಹಂಗ ಹಾಡಿದಾಗ ಸಂಗೀತ ಹಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ವಾಪಸ್ ಹೋಗ್ತಾ ಇರ್ಬೇಕು. ಕಾಮಿಡಿ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಹೋಯ್ತಾ ಇರ್ಬೇಕು. ಕರ್ಮ ರಿಟರ್ನ್ಸ್. ಏ, ಇದು ತುಂಬಾ ಮೋಸ ಕಣೋ. ಮೊದಲನೇ ದಿನದಿಂದನೂ ನೋಡಿದೀನಿ, ಫಸ್ಟ್ ಸ್ಕಿಟ್ ಅಲ್ಲಿ ತಿಮಿಂಗ್ಲ ಅಂದೆ, ಎರಡನೇ ಸ್ಕಿಟ್ ಅಲ್ಲಿ ಅದ್ಯಂತೂ ಗುಡ್ಡೆ ಮಾಂಸ. ನಂಬ್ತೀರಾ, ನಿನ್ನೆ ನಾನು ಎಲ್ಲೋ ಹೋಗ್ತಾ ಇದ್ರೆ ನೀವು ನನಗೆ ಗಿಚ್ಚಿ ಗಿಲಿಗಿಲ್ಲ, ಅದೇ ಗುಡ್ಡೆ ಮಾಂಸ ಅಂತ. ಕಾನ್ಸೆಪ್ಟ್ ಆಫ್ ಕೋರ್ಸ್ ಇಟ್ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದು ಒಂಥರ ಹೆಂಗೆ ಅಂದ್ರೆ ಅವನ ಒಂದು ತರಲೆ, ಆಮೇಲೆ ಸುನೀತಾ ನಿಮ್ಮ ಒಂದು ಪರ್ಫಾರ್ಮೆನ್ಸ್, ಐ ರಿಯಲಿ ರಿಯಲಿ ಎಂಜಾಯ್ಡ್. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ ಗೊಬ್ಬರ, ನಿನ್ನ ಎನರ್ಜಿ, ನಿನ್ನ ಒಂದು ಟೈಮಿಂಗ್ ಕಣ, ನಿನಗೆ ಗಿಫ್ಟ್ ಕಣ ಅದು. ಥ್ಯಾಂಕ್ ಯು ಸೃಜನಣ್ಣ. ಶ್ರುತಿ ಅಕ್ಕ, ಯಾವುದೇ ಒಂದು ಸಿನಿಮಾ ಮುಗಿದ ಮೇಲೆ ಗೊತ್ತಾಗತ್ತೆ ಏ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತ. ಆದ್ರೆ ಟೈಟಲ್ ಕಾರ್ಡ್ ಅಲ್ಲೇ ಇದೊಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ ಅನಿಸ್ತಾ ಇತ್ತಪ್ಪ. ಇವ್ರ ಕಾಸ್ಟ್ಯೂಮ್, ಇವ್ರ ಕಾನ್ಸೆಪ್ಟ್ ಸಖತ್ತಾಗಿತ್ತು. ನಾನಂತೂ ಸಿಕ್ಕಾಪಡೆ ಎಂಜಾಯ್ ಮಾಡಿದೆ. ಆಮೇಲೆ ಏನ್ ಗೊತ್ತಾ, ಈ ಕತೆಯಲ್ಲಿರೋ ವಿಶೇಷತೆನೆ ಅದು. ಅದೇನೋ ಹೇಳ್ತಾರಲ್ಲ ಡೈಲಾಗ್, ಸೂರ್ಯನ್ಗೆ ಟಾರ್ಚಾ ಆತರ, ಸುನೀತನ್ಗೆ ಮ್ಯೂಸಿಕ್ ಅನ್ನೋತರ. ಬಟ್ ಗೊಬ್ಬರಗಾಲಂಗ್ ಸಂಗೀತನ ಅವನಿಗೂ ಅದು ಸಂಬಂಧನೇ ಇಲ್ದಿರೋ ಒಂದ್ ಮ್ಯಾಟ್ರು. ಬಟ್ ನೀವಿಬ್ರು ಅದನ್ನ ಎಷ್ಟು ಚೆನ್ನಾಗಿ ತಗೊಂಡೋಗಿದ್ರಿ ಅಂದ್ರೆ ಅದ್ಭುತವಾಗಿತ್ತು. ಪ್ರತಿ ಒಂದ್ ಸ್ಕಿಟ್ ಅಲ್ಲಿ ಏನೋ ಒಂದು ಹೊಸತನನ ತಗೊಂಡ್ ಬರಕ್ಕೆ ಟ್ರೈ ಮಾಡ್ತೀಯ, ನಿನ್ನ ತನನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀಯ, ಅದ್ ನನಗ್ ತುಂಬಾನೇ ಖುಷಿ ಆಗತ್ತೆ. ಇನ್ನ ಸುನೀತ ಅವರೇ, ಹೇಳಲೇಬೇಕು ನಾನು, ಲೈಕ್ ನೀವೊಬ್ಬ ಸಂಗೀತದಲ್ಲಿ ಒಂದ ಎತ್ತರಕ್ಕೆ ಬೆಳೆದು ಈ ವಯಸ್ಸಿನಲ್ಲಿ, ಅಂದ್ರೆ ವಯಸ್ಸು ಅಂತ ನಾನು ಹೇಳ್ತಾ ಇಲ್ಲ, ಅಂದ್ರೆ ಮನುಷ್ಯನಿಗೆ ಕಲಿಬೇಕು ಅಂತ ಆಸೆ ಪಟ್ರೆ ವಯಸ್ಸಿನ ಅಡ್ಡಿ ಇಲ್ಲ. ನೀವೆಲ್ಲರಿಗೂ ಸ್ಫೂರ್ತಿ ಸುನೀತಾ ಅವರೇ. ನೀವು ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ರು ಕೂಡ, ಒಂದ್ ಸಾಧನೆ ಮಾಡಿದಾಗ ಮನುಷ್ಯನ್ ಒಂದ್ ಅನ್ಸುತ್ತೆ ನಾನೆಲ್ಲೋ ದೊಡ್ಡ ಹೆಸರು ಮಾಡಿದೀನಿ, ಇವತ್ತು ಕರ್ನಾಟಕದಲ್ಲಿ ನನ್ನೆಲ್ಲ ಗುರುತಿಡಿತಾರೆ. ಈಗೆಲ್ಲೋ ಒಂದು ABCD ಇಂದ ಒಂದು ಆಕ್ಟಿಂಗ್ ಕಲಿಬೇಕು ನಾನು, ಅಲ್ಲಿ ಎಲ್ಲೋ ಮನೇಲಿ ಕಲಿತರೆ ಪರವಾಗಿಲ್ಲ, ಆಮೇಲೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಪರವಾಗಿಲ್ಲ, ಅಲ್ಲಿ ರೀಟೆಕ್ಸ್ ಇರುತ್ತೆ, ನಮ್ಗಿಷ್ಟಕ್ಕೆ ನಾವು ಆಕ್ಟ್ ಮಾಡ್ಬೋದು. ಆದರೆ ನೀವು ಅದನ್ನು ಧೈರ್ಯ ಮಾಡಿದ್ದೀರಾ ಗೊತ್ತಾ, ನಿಜಕ್ಕೂ ನೀವೆಲ್ರಿಗೂ ಸ್ಫೂರ್ತಿ ಸುನೀತಾ. ಐ ವಾಂಟ್ ಟು ಸೇ ದಿಸ್, ಆಲ್ ದ ಬೆಸ್ಟ್ ನನಗೆ. ನೆಕ್ಸ್ಟು ಸುನೀತಾ ಅವರು ಆಕ್ಟಿಂಗ್ ಹೇಳ್ಸ್ಕೊಡ್ಬೇಕು, ಗೊಬ್ಬರಗಾಲ ಅದನ್ನ ಕಲಿಬೇಕು. ಸ್ಕಿಟ್ ಇದ್ರೆ ಹೆಂಗೆ, ಈಗ ಸಂಗೀತ ಹೇಳ್ಕೊಟ್ಟ ಆಯ್ತಲ್ಲ, ನೆಕ್ಸ್ಟ್ ಆಕ್ಟಿಂಗ್ ಸ್ಕೂಲ್ ಓಪನ್ ಮಾಡಿ ಸಂಗೀತ. ಸುನೀತಾ ಅವರೇ, ಆ ಮಟ್ಟಕ್ಕೆ ನೀವು ಬೆಳೀರಿ ಈ ವೇದಿಕೆಯಿಂದ. ಐ ವಿಶ್ ಯು ಆಲ್ ದ ಬೆಸ್ಟ್. ರೆಡಿ? ಯೆಸ್. 1 2 3 ಗೋ. ಗಿಚ್ಚಿ ಗಿಲಿಗಿಲಿ. ಅಕ್ಕ
ಈಗ ಸ್ಕಿಟ್ ಗೆದ್ದಿದೆ, ಗೋಲ್ಡನ್ ಬಜಾರ್ ಬಂದಿದೆ, ನಿಮ್ಮ ಯಜಮಾನರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರ. ಸೈಟ್ ಕ್ಯಾಮರಾ ನೋಡ್ಬಿಟ್ಟು ನಿಮ್ಮ ಯಜಮಾನರಿಗೆ ಏನ್ ಹೇಳ್ತೀರಾ? ಮನು, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಈ ಒಂದು ಗೋಲ್ಡನ್ ಬಜಾರ್ ನಿನ್ಗೋಸ್ಕರ, ಅಂಡ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಫಾರ್ ಎವರ್. ಓಕೆನಾ ಸರ್? ಇಲ್ಲಿ ಇಲ್ಲಿ ಬಂದ್ರು ನೋಡಿ ಇಲ್ಲಿ. ಎಂತ ನೀನು, ನಾನು ಬಾಂಬೆಲ್ ಕೂತ್ಕೊಂಡು ನಿನಗ್ ಸಪೋರ್ಟಿವ್ ಆಗಿ ನಾವು 3 ತಿಂಗಳು ಮುಂಚೆ ಬುಕ್ ಮಾಡಿದ್ದು. ಏ ಪರವಾಗಿಲ್ಲ, ನೀನ್ ಹೋಗಲ್ಲಿ ಸ್ಕಿಟ್ಗೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿರೋದು. ಇಲ್ಲಿಂದನು ನಿಂಗ್ ಸಪೋರ್ಟ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಡು ವೆಲ್, ಇಟ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಕೇಳಿ ಅಕ್ಕ, ಸ್ಕಿಟ್ ಆಗಿತ್ತು ಅಂತ? ಸ್ಕಿಟ್ ಹೆಂಗಿತ್ತು? ಫಸ್ಟ್ ಕ್ಲಾಸ್ ಆಗಿತ್ತು ಮರ. ನೀನ್ ಹೇಳಿದ್ದು ಸಂಗೀತ, ಅವಳು ಎಷ್ಟು ಹುಡುಗರಿಗೆ, ಪಾಪ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಜನ ಸ್ಟೂಡೆಂಟ್ಸ್ ಹಚ್ಕೊಂಡು ಹೋಗ್ಯಾರ ಗೊತ್ತಾ? ನಿನಗೆ ಏನ್ ಮರ, ನೀನ್ ಹಾಡಕ್ ಬರೋದಿಲ್ಲ ಅಂದ್ರೆ ಮದ್ದು, ನೀ ಹಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ ಹೋಗ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಅಂದ್ರು. ನಾವು ಇವಾಗ ನಾ ಫೇಲ್ ಫುಲ್ ಬಿಟ್ಟು, ಪಾಪ ಹುಡುಗರು ಇವತ್ತು ನೆಕ್ಸ್ಟ್ ಅವ್ರು ನೋಡಿದ್ರೆ ಇದನ್ನ ಗ್ಯಾರಂಟಿ ಫುಲ್ ಖುಷಿ ಆಗಿಬಿಡ್ತಾರೆ. ಫುಲ್ ಖುಷಿ, ಅಯ್ಯೋ ನಮ್ ಮೇಡಮ್ ಒಬ್ರು ಹಿಂಗಂದ್ರಲ್ಲ ಅಂತ. ನಿಜವಾಗ್ಲೂ ನಾನು ಅನ್ಕೊಂಡಿಲ್ಲ ಸುನೀತಾ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿರ್ತಿಲ್ಲ. ಫಸ್ಟ್ ಕ್ಲಾಸ್ ಮಾಡ್ತಾಳೆ. ಅದ್ರಲ್ಲಿ ಎಂತ ಮರ ಐತೆ, ಆಗ್ಲಿ ಗೊಬ್ಬರನು ಇಮಿಟೇಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ಯಾ ನೀನು? ಇವತ್ತು 3 ತಗೊಂಡಿದ್ದು ಹೆಂಗಿತ್ತು? ಫಸ್ಟ್ ಕ್ಲಾಸ್ ನಾನು ಕಲಿಬೇಕಾಗತ್ತೆ ನೆಕ್ಸ್ಟ್ ಮೂಡ್ ಬರ್ಬೇಕಂದ್ರೆ. 21 ವರ್ಷ ಆಗಿದೆ ಮದುವೆ ಆಗಿ. 21 ವರ್ಷ ಆಗಿದೆ ಸರ್, ಇವಾಗ ಮೂಡ್ ತಗೊಂಡ್ರು ನೀವು? ಅಲ್ಲ, 21 ವರ್ಷದ ಮೇಲೆ ಮೂಡ್ ಬಂದ್ರೆ ಹಿಂಗೆ ಇರೋದು. ಯಾರಿಗೆ ಬೇಕಂದ್ರು 21 ಅಲ್ಲ 31 ಅಲ್ಲ 41 ವರ್ಷ ಆದ್ರೂ ಮೂಡ್ ಬರ್ತಾ ಇರ್ಬೋದು. ಆದ್ರೆ ನಿಮ್ಮ ಯಜಮಾನರಿಗೆ ಮೂಡ್ ಇದ್ದೇ ಇರುತ್ತೆ. ಯಾಕೆ ಹೇಳಿ? ಯಾಕೆ? ಅವ್ರ ಬ್ಯಾಂಕ್ ಅವ್ರು ಇಂಟ್ರೆಸ್ಟ್ ಕಳ್ಕೊಳ್ಳಲ್ಲ. ಸೂಪರ್ ಅಣ್ಣ. ಅಕ್ಕ ಒಂದ್ ನಿಮಿಷ ಬನ್ನಿ ಇಲ್ಲಿ. ಎಂತ ಎಂತ ಇಲ್ಲ, ಹೋಗಿ ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳಿ. ಇಬ್ರು ಜೊತೆಲಿ ಇಲ್ಲಿ ಬನ್ನಿ. ಇಬ್ರು ಜೊತೆಲಿ ಮೂಡ್ ತಗೊಳ್ಳಿ. ಈಗ 1 2 3 ಮ್ಯೂಸಿಕ್ ಮೂಡ್. ಈ ಸ್ಕಿಟ್ ಆದ್ಮೇಲೆ, ಇದು ಟೆಲಿಕಾಸ್ಟ್ ಆದ್ಮೇಲೆ ಎಲ್ಲಾ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಗಂಡ ಹೆಂಡತಿ ಕೋಡ್ ವರ್ಡ್ ಇದು. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಕೋಡ್ ಮಾಡ್ಬೇಕಲ್ವಾ? ಸೊ ಅವಾಗ ಗಂಡ ಹೆಂಡತಿ ಅರ್ಥ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಸಂತೋಷವಾಗಿರಿ. ಎಲ್ರು ಯಾಕೆ ಒಂದ್ಸರಿ ಮೂಡ್ ತಗ ಬರ್ದಂಗೆ? ಫಸ್ಟ್ ಅಣ್ಣ ತಗತಾರ ನೋಡ್, ಆಮೇಲೆ ಎಲ್ರು. ಮ್ಯೂಸಿಕ್ ಈಗ ನಮ್ಮ ಗಿಚ್ಚಿಗಿಲಿಗಿಲಿಯ ಒಂಥರ ಗೋಲ್ಡನ್ ಜೋಡಿ ಆದಂತಹ ರೀನಾ ಅಂಡ್ ಚಂದ್ರಪ್ರಭಾ. ಅವನಿಗೆ ಅವಕಾಶ ಸಿಕ್ಕರೆ ಕಪ್ಪೆ ಆದ್ರೂ ಸರಿನೇ ಅನ್ನೋ ತರ ಇದ್ದಾನೆ. ಆಮೇಲೆ ನೋಡಮ್ಮ, ಕಣ್ಣು ಬಿಟ್ಕೊಂಡು ಹಿಂಗ್ ಮಾಡು, ಅವ್ನ್ ಸಿಕ್ತರ ಮುತ್ಕೊಟ್ಬಿಡ್ತಾನ. ಹೇಳಿದೀನಿ, 1 2 3 ಮ್ಯೂಸಿಕ್. ಇರೇ ಅಣ್ಣ ಮೂಡ್ ಹೇಳ ಮೈಕ್. ಅಣ್ಣ ಮೂಡ್ ಮೂಡಲ್ಲಿ ಮೂಡಲ್ಲ ಇದಾರಂತ ಸುರೇ ಮೂಡ್. ಅವ್ರು ಹಿಂದೆ ಹೋಯ್ತು, ಹೋಗ್ಬೇಡ ಅಂತ. ಹೋಗ್ಬೇಡಿ ಪ್ಲೀಸ್. ಅವ್ರು ಹೋಗ್ದೇ ಇರತ್ತಾರ ನೋಡು, ನೋಡ್ಬಿಡ್ತೀನಿ ಕಣ್ಣಲ್ಲಿ ಅದು. ಚಂದ್ರ ನೀನ್ ದೊಡ್ಡು, ಪ್ಲೀಸ್ ಹಿಂದಕ್ಕೆ ಹೋಗ್ಬೇಡಿ, ಕಾಲಕ್ ಬಿದ್ಬಿಡ್ತೀನಿ ನಾನು. ಪ್ಲೀಸ್ ಹಿಂದಕ್ಕೆ ಹೋಗ್ಬಿಡಿ, ನಿಮ್ ಕಾಲಕ್ ಬೀಳ್ತೀನಿ. ಎಲ್ಲದಕ್ಕೂ ರೆಡಿ ಇದೆಯಲ್ಲ ಹೊಟ್ಟಲ್ಲಿ, ಇನ್ನು ನಿಂತ್ಕೊಮ್ಮ. ಹಂಗೆ ರೆಡಿನಾ? 1 2 3 ಮ್ಯೂಸಿಕ್. ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿದೆ ಗೊತ್ತಾಗ್ಲಿಲ್ಲ. ಕಣ್ಣು ಮುಚ್ಚಿದ ನೀನು? ಅವಳ ಮುಖ ಅಂತ ತಾನೆ ಅನ್ಕೊಂಡೆ ನೀನು? ಇಲ್ಲ ಮೇಡಮ್, ಕಣ್ಣು ಮುಚ್ಚಿದೆ ಅದನ್ಗೇನು ಗೊತ್ತಾಗ್ಲಿಲ್ಲ. ನೀನ್ ಎಂತ ಮೋಸ್ಕರ ನನ್ ಮುಗಿಸ್ಟೆಪ್ಪ ಅಲ್ಲಿ ನನ್ ಮಾಡಿಸ್ತಾನೆ, ಅವ್ನ್ ಖರ್ಚು ಮಾಡಿಸ್ತಾ ಇದೆಯಲ್ಲ. ಮಂಜಣ್ಣ ಥ್ಯಾಂಕ್ ಯು. ಯಾಕೆ ಹೇಳು? ಯಾಕಣ? ಅದೇ ಕೈ ಟಚ್ ಆಯ್ತಾ? ನೀನು ಅಷ್ಟೇ ತೃಪ್ತಿ ಪಡ್ಬೇಕು, ಹೋಗು.
ಮದುವೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿನ ನೋಡಿದೀವಿ. ಆದ್ರೆ ಇಲ್ಲೊಂದು ಕಂಪನಿ ಸಾವಿಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸಾವನ್ನ ಹೇಗೆಲ್ಲ ಸೆಲೆಬ್ರೇಟ್ ಮಾಡುತ್ತೆ ಅಂತ ಈಗ ಈ ವೇದಿಕೆ ಮೇಲೆ ತೋರಿಸೋದಿಕ್ಕೆ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಿವೇದಿತಾ ಗೌಡ ಹಾಗೂ ಅವರ ಪಾರ್ಟ್ನರ್ ಜಗಪ್ಪ, ಜೊತೆಗೆ ಪಿ ಕೆ ಹಾಗೂ ಅವರ ಪಾರ್ಟ್ನರ್ ಪ್ರಶಾಂತ್ ಗೌಡ ಆನ್ ದ ಸ್ಟೇಜ್. ನಮಸ್ಕಾರ ಸರ್. ನಮಸ್ಕಾರ. ಈ ವಾರ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲೇಬೇಕು ಸರ್. ನಾವೇ ಅನ್ಕೋತಾ ಇದೀವಿ ಆಶೀರ್ವಾದ ಮಾಡ್ಬೇಕು ಅಂತ. ಪಿಕೆ ಎಲ್ಲೋಗಿದ್ದೆ? ದೇವಸ್ಥಾನಕ್ ಹೋಗ್ ಬಂದಿದ್ದೆ ಕಣೆ. ಏನ್ ಕೇಳ್ಕೊಂಡೆ? ನನ್ನಂತ ಮುತ್ತೈದೆಯರು ಇನ್ನೇನಂತ ಕೇಳ್ಕೊತಾರೆ, ನನ್ ಗಂಡನ್ಗೆ ಹುಷಾರಿಲ್ಲ ಅಂದ್ರು ಪರವಾಗಿಲ್ಲ, ನೂರ್ ಕಾಲ ಚೆನ್ನಾಗ್ ಬಾಳ್ಲಿ ಅಂತ ಕೇಳ್ಕೊಂಡೆ. ಗಂಡ ಅಂದಿದ ತಕ್ಷಣ ನೆನ್ಪಾಯ್ತು. ನನ್ ಗಂಡನ? ನಿನ್ ಗಂಡ ದಿವ್ಯ ವಸಂತ್ ಜೊತೆ ಓಡೋಗಿದೆ ಅಂತಾನೆ, ಅವನ್ ಯಾಕೆ ನೆನ್ಸ್ಲಿ? ನಾ ನನ್ ಗಂಡನ್ ಬಗ್ಗೆ ಮಾತಾಡ್ತಿರೋದು? ರಿಪೋರ್ಟ್ ಬಂದಿದೆ ಅಂದ್ರೆ ನನ್ ಗಂಡ ಬಂದಿದ್ದಾರೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಸರ್ ಏನ್ ಸರ್ ಬರ್ತಿದೆ ಇದ್ರಲ್ಲಿ? ಓದಕ್ ಬರ್ತಾ ಇಲ್ವಾ? ನನ್ ಗಂಡನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನ ಅರ್ಧ ಗಂಟೆ ಅಷ್ಟೇ ಬದುಕಿರ್ತಾರೆ ಅಂತ ಬರ್ದಿದೆ. ಅಂದ್ರೆ ನನ್ ಗಂಡ ನನ್ ಮಾಂಗಲ್ಯ ಕಳಚಿ ಹೋಗುತ್ತಾ, ನನ್ ಸಿಂಧೂರ ಅಳಸ ಹೋಗುತ್ತ. ಗಂಡ ಗಂಡ ರೀ ರೀ, ಅಯ್ಯೋ ರೀ ರೀ, ಬಿಡ ಮೊದ್ಲೇ ಮೈ ಕೈ ಬೇರೆ ನೋಯ್ತೈತೆ. ಮೈ ಕೈ ನೋವಾ? ಲೇ ಅರ್ಧ ಗಂಟೆಲಿ. ಅರ್ಧ ಗಂಟೆ ಅಂತ ಹೇಳ್ಬೇಡ್ರಿ. ನಾನು ಹೇಳಿದ್ದು ಅರ್ಧ ಗಂಟೆಲಿ ಟ್ಯಾಬ್ಲೆಟ್ ತಗೊಂಡ್ರೆ ಮೈಕೈನ ಹೋಗುತ್ತೆ ಅಂತ. ಹಾಗಾ? ಅದ್ ಸರಿ, ಗಿಡಕ್ ನೀರ್ ಹಾಕು, ಸಾಯಂಗಿದೆ. ಹಾಕ್ತೀನ್ರಿ ಹಾಕ್ತೀನಿ, ಆದ್ರೆ ಈ ಗಿಡನ ಸಾಯಕ್ಕೆ ನಾನು ಬಿಡಲ್ಲ ರೀ. ಲೇ ಏನ್ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ? ಈ ಓವರ್ ಆಕ್ಟಿಂಗ್ ನ ಲಾಸ್ಟ್ ವೀಕ್ ಮಾಡಿದ್ರೆ ಗೋಲ್ಡನ್ ಬಸರ್ ಆದ್ರೂ ಹೊಡೆದಿರೋರು ಅವರು. ನೀನ್ ಹೇಳ್ತಾ ಇದೀಯಾ? ಅದಕ್ಕೆ ಈಗ ಹೋಗಿ ಮಲ್ಕೊಂತೀನಿ, ಅರ್ಧ ಗಂಟೆ ಬಿಟ್ಟು ಎಬ್ರಿಸು, ಅರ್ಜೆಂಟ್ ಕೆಲಸ ಇದೆ ನನಗೆ. ಅರ್ಜೆಂಟ್ ಕೆಲಸ ಇರೋದು ಇವ್ರಿಗಲ್ಲ ಸರ್, ನನಗೆ. ಏನಂದೆ? ಮಲಗಿರಿ ಬಿಡಮ್ಮ. ಅರ್ಧ ಗಂಟೆ ಸಾಯೋರು ಐದೇ ನಿಮಿಷಕ್ಕೆ ಹೋಗ್ಬಿಟ್ರಲ್ಲ ಸರ್. ಬಸ್ ಆದ್ರೆ ಸಿಟಿ ಹೊಡೆದ್ ನಿಲ್ಸ್ಬೋದಾಗಿತ್ತು, ಆಟೋ ಆದ್ರೆ ಚಪ್ಪಾಳೆ ಹೊಡೆದ್ ನಿಲ್ಸ್ಬೋದಾಗಿತ್ತು, ಇವನ್ ಪ್ರಾಣನ ಹೆಂಗ್ ಸರ್ ನಿಲ್ಲಿಸ್ಲಿ? ಮರ್ಯಾದಿ ಎಲ್ಲ ತೆಗಿತಾವಳಿ. ನಾನ್ ನನ್ ಗಂಡನ ಖುಷ್ ಖುಷಿಯಾಗಿ ಕಳ್ಸ್ಕೊಡ್ತೀನಿ. ಕಳ್ಸಮ್ಮ ಕಳ್ಸಮ್ಮ ಕಳ್ಸ. ಹಲೋ ಹಲೋ ಹೆಣರಾಜ್ ಅವ್ರ? ಅಫ್ಕೋರ್ಸ್. ನನ್ ಗಂಡ ಹೋದ್ರು ಬನ್ನಿ. ನಿನ್ ಗಂಡ ಹೋದ ಅಂತ ಕಂಡವ್ರ ಗಂಡನ್ ಮನೆ ಕರೀತೈತಲ್ಲ. ಅಯ್ಯೋ ಹಂಗಲ್ಲ, ನನ್ ಗಂಡ ಸತ್ತೋದ, ಸಂಸ್ಕಾರ ಮಾಡಕ್ ಬನ್ರಿ, ಲೊಕೇಶನ್ ಕಳ್ಸಿದೀನಿ. ಸ್ವಾಮಿ ನಾನು ನಿಮ್ಮ ಎಣರಾಜ್ 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 ಬಂದಿದ್ದೀನಿ ಬಂದಿದ್ದೀನಿ ಬಂದಿದ್ದೀನಿ. ಓ ಮಿಸ್ಟರ್ ಕರ್ಪೂರ ಕರ್ಪೂರ ಕರ್ಪೂರ. ಮಿಸ್ ಕರ್ಪೂರ? ಎಸ್ ಸರ್ ಎಸ್ ಸರ್ ಎಸ್ ಸರ್. ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಿ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಎಲ್ಲಾ ತರ ಹೆಣಗಳು, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತಿರೋರು, ನೇಣ್ ಹಾಕೊಂಡು ಸತ್ತೋಗಿರೋರು, ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋರು, ಕರೆಂಟ್ ಹೊಡೆದು ಸತ್ತೋಗಿರೋರು, ಸೋಷಿಯಲ್ ಮೀಡಿಯಾ ಹುಚ್ಚಿನಿಂದ ಸತ್ತಿರೋರು, ಈ ತರ ಎಲ್ಲಾ ಬಗೆಯ ಹೆಣಗಳಿಗೆ ಅಂತ್ಯ ಸಂಸ್ಕಾರ ಮಾಡಲಾಗುವುದು. ಇಷ್ಟೇ ಅಲ್ಲ, ಈ ಅಶುಭ ಸಮಾರಂಭಕ್ಕೆ ನೀವು ನಮ್ಮನ್ನ ಸಂಪರ್ಕಿಸಿ ನಿಮ್ಮ ಹೆಣ ನಮ್ಮ ಋಣ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಏ ಡೈಲಾಗ್ ಸಕತ್ತಾಗಿ ಹೇಳ್ದೆ ಮಾತ್ರ. ಥ್ಯಾಂಕ್ ಯು ಸರ್. ಹಂಗಿದ್ರೆ ಪೇಮೆಂಟ್ ಇನ್ಕ್ರೀಸ್ ಮಾಡ್ತೀರಾ? ಬಾಯ್ ಮುಚ್ಕೊಂಡಿರು, ಡೈಲಾಗ್ ಕಮ್ಮಿ ಮಾಡ್ತೀನಿ ಸರ್. ನಂಗೆ ಸ್ಕಿಟ್ ಅಲ್ಲಿ ಡೈಲಾಗೇ ಇಲ್ಲ. ಅಡ್ಜಸ್ಟ್ ಮಾಡ್ಕೊ, ನಾಲ್ಕು ಜನ ಇದೀವಲ್ವಾ. ಯಾರು ನಮ್ಮ ಗುಂಪಿಗೆ ಸೇರೋದಪ್ಪ? ಅವನೇ ಸರ್ ಚಮಚೆ ಬಾರಿಸೋನು. ಮೆಟಲ್ ಬಾರಿಸ್ರಿ ಅವ್ನಿಗೆ, ಹೇಳ್ತೀನಿ ನೋಡಿ. 10 ನಿಮಿಷದ ಕಂಟೆಂಟ್ ಯಾರು ಲ್ಯಾಗ್ ಮಾಡಕ್ ಹೋಗ್ಬೇಡಿ. ಸುರೋಜ್ಕೊಳ್ಳಿ ಸುರೋಜ್ಕೊಳ್ಳಿ. ಏ ಒಡೆ 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 ಒಡೆ
ಏನ್ ಪಚ್ಬಾಯಿ ಏನ್ರಿ ಬಾಯಿ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ಇದ್ದಂಗಿದೆ, ಯಾಕಮ್ಮ ಒಬ್ಳೆ ಹೇಳ್ತಾ ಇದ್ಯಾ? ಸಂಬಂಧಿಕರು ಇಲ್ವಾ? ಸಂಬಂಧಿಕರು ಇಲ್ಲ ಸರ್, ನಾವು ಓಡೋಗ್ ಮದ್ವೆ ಆಗಿರೋದು. ಓಡೋಗ್ ಯಾಕದೇ ಒಂದ್ ಕಡೆ ನಿಂತ್ಕೋಬೇಕಿತ್ತು. ಹೆಂಗ್ ಸುತ್ತ ಬಿಟ್ಟವನು? ಅಯ್ಯೋ ಪಚ್ಬಾಯ್, ಯಾಕೆ ನನಗ್ ಗೊತ್ತಾಯ್ತು ಬಿಡು, ನನಗ್ ಗೊತ್ತಾಯ್ತು. ಯಾಕೆ ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಅಂತಾನೆ ಸತ್ತಾಗಿರ್ತಾನೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ ಅನ್ಕೊಳ್ಳು. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ನ? ಓ ಮೈ ಗಾಡ್, ಇವ್ನ್ ಸತ್ತಿರೋಂತ ನೀವ್ ನೋಡಿದಿರೇನ್ರಿ? ಅದ್ ನಿಜತಾನೆ? ಮೊನ್ನೆ ಒಬ್ಬ ಹಿಂಗೆ ಸತ್ತವನೆ ಅಂತ ಸ್ಮಶಾನಕ್ ತಕೊಂಡೋಗಿ ಚಟ್ಟದ ಮೇಲೆ ಮಲಗಿಸ್ಬಿಟ್ ಬೆಂಕಿ ಇಡ್ಬೇಕು, ಬಡಿ ಮಗ ಎದ್ ಕೂತ್ಕೊಬಿಡೋದ? ಆಮೇಲೆ ವಾಪಸ್ ಕರ್ಕೊಂಡ್ಬಂದ್ರ ಹೆಂಗಾಗುತ್ತೆ ಪಿ ಕೆ ಅವ್ರೆ? ಮೆರವಣಿಗೆ ಮಾಡ್ಕೊಂಡ್ ಕರ್ಕೊ ಹೋಗ್ಬಿಟ್ಟಿದೀನಿ, ಜನ ಬೊಯ್ಯಲ್ವಾ? ಕಟ್ಟಿಗೆ ತಕೊಂಡ್ ತಲೆ ಕೊಡ್ದಂಗೆ ಸುಟ್ ಹಾಕ್ಬಿಟ್ಟೆ. ಆಮೇಲೆ ಹೆಂಡತಿ ಏನು ಹೇಳಿಲ್ವಾ? ಬಾಯಿ ಪಡ್ಕೊಂಡು ಓಡ್ ಬಂದ್ ಏನಂದ್ಲು ಗೊತ್ತಾ? ಏನಂದ್ಲು? ನಾನೇ ಅಷ್ಟು ಜೋರಾಗಿ ಓಡೋ ಸಾಯಿಸಿದೀನಿ, ಹೆಂಗ್ ಸರ್ ಎದ್ದ ಇವನು ಅಂತ. ಓಕೆ ಓಕೆ ಓಕೆ, ಅತ್ತಿ ಕೊಡಮ್ಮ ಕಾಟನ್. ಸಾರಿ ಸರ್, ಮರ್ತ್ಬಿಟ್ಟಿದೀನಿ. ನಾನ್ ತಂದಿದ್ದೀನಿ. ಓಕೆ ಓಕೆ ಓಕೆ, ಖಾಲಿ ಹತ್ತು ನಿಮಿಷದ ಕಂಟೆಂಟ್ ಶುರು ಹಚ್ಕೊಳ್ಳಿ, ಶುರು ಹಚ್ಕೊಳ್ಳಿ. ಸರ್, ಹೆಣ ಎದ್ಬಿಟ್ಟಿದೆ, ಮೆಟ್ಟಲ್ ಹೊಟ್ಟು ಮಲಗಿಸ್ಲಾ? ಏನೋ ಇದು ಅತ್ತಿ ಎಲ್ಲ ಸರ್? ಅದು ಕಿವಿಗ್ ಹಾಕಂದ್ರೆ ಶೀತ, ನಿಮ್ ಮೂಗ್ ಹಾಕಿದೀವ್ ನೀವ್ ಗೋತ. ನೀವಿನ್ನು ಹೋಗಿಲ್ವಾ? ತಗದ್ ಬಿಟ್ಟ ಅಂದ್ರ ಏನೋ ನಿದ್ದೆ ಬರ್ತಿದೆ ಅಂತ ಸ್ವಲ್ಪ ಮಲ್ಕಿದ್ರೆ ಇನ್ನು ಹೋಗಿಲ್ವಾ ಅಂತ ಹೇಳಿ. ನನ್ಗೇನಾಗಲ್ಲ, ನಾ ಚೆನ್ನಾಗಿದ್ದೀನಿ, ನೀವೆಲ್ಲ ಹೊರಡಿ ಹೊರಡಿ. ಹೇಳಿ ಅಮ್ಮ, ಕರ್ಪೂರ ನೀನ್ಯಾಕಮ್ಮ ಹೊಡೆದೆ? ಅಲ್ಲ ಸರ್, ಸ್ಕಿಟ್ ಅಲ್ಲಿ ಅಂತೂ ಡೈಲಾಗ್ಸ್ ಇಲ್ಲ, ಅಟ್ ಲೀಸ್ಟ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಆದ್ರೂ ಒಂದ್ ಎಕ್ಸ್ಟ್ರಾ ಪಾಯಿಂಟ್ ತಗೊಳ್ಳೋಣ ಅಂತ. Are you happy? Yes, sir. I am happy. Wow, ನೀನೆ ಹ್ಯಾಪಿ ಬಿಡು. ಇತ್ತೋದ್ ನನ್ ಮಗನೆ, ಅವಾಗಿಂದ ನೋಡ್ತಾ ಇದೀನಿ, ನನ್ಗೇನು ಆಗಿಲ್ಲ, ನನ್ಗೇನು ಆಗಿಲ್ಲ ಅಂತ ಹೇಳಕ್ ನೀ ಡಾಕ್ಟರ್ ಏನ್ರಿ? ಅಲ್ಲ ಸರ್, ರಿಪೋರ್ಟ್ ಬಂದಿದೆ, ಸಪೋರ್ಟ್ ಮಾಡು ಅಂತ ಕೇಳ್ತಾ ಇದೀವಿ ಗಾಂಚಲ್ಲಿ. ಕೆಮ್ತಾ ಇದ್ದಾನೆ, ಓದ ಓದ ಓದ. ಸ್ಟಾರ್ಟ್ ಮಾಡ್ದ ಅವ್ರಿಗಿಂತ ನಿನ್ಗೆ ಅರ್ಜೆಂಟ್ ಜಾಸ್ತಿ ಇದೆಯಲ್ಲ ನೀನಾ? ಸರ್ ಆಲ್ರೆಡಿ 2 ಗಂಟೆ ಆಯ್ತು, ಇನ್ನೊಂದ್ ಅರ್ಧ ಗಂಟೆ ಹೋದ್ರೆ ಡಬಲ್ ಬಾಟ ಕೊಡ್ಬೇಕಾಗತ್ತೆ ಸರ್. ಅರೆ 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 ಪ್ರಶಾಂತ್, ಇನ್ ಅರ್ಧ ಗಂಟೆ ಹೋದ್ರೆ ನಾನ್ ಡಬಲ್ ಬಾಟ ಕೊಡ್ಬೇಕಮ್ಮ ಅವನಿಗೆ. ಬಾಟ ಕೊಡ್ಲಿಲ್ಲಿದ್ರು ನಾನ್ ತಮಟೆ ಹೊಡೆಯಲ್ಲ. ನೀನ್ ಬಾಟ್ ಅನ್ನಾದ್ರೂ ಕೊಡು, ಶಾನಿ ಏನಾದ್ರೂ ಇಡು, ನನ್ಗೇನಾ ಬೇಕು? ನನ್ಗೂ ನಿನ್ಗೂ ಏನೋ ಸಂಬಂಧ ನೋಡು. ನನ್ನ ಹೆಂಡತಿ ನನ್ ಮೇಲೆ ಎಷ್ಟ್ ಲವ್ ನೋಡೋ. ಲೇ ನನ್ಗೇನು ಆಗಿಲ್ಲ, ನಾನು ಇನ್ನು ಸತ್ತಿಲ್ಲ ಕಣೆ. ಸತ್ತೋಗ್ರಿ, 30,000 ಅಡ್ವಾನ್ಸ್ ಬೇರೆ ಕೊಟ್ಟಿದ್ದೀನಿ. ಅಯ್ಯೋ ನಿನ್ನ ಮಕಾಮು ಚೋಗ ಜುಜುಬಿ 30,000 ರೂಪಾಯಿಗೆ 130 ಕೆಜಿ ಬಾಡಿನ್ ಸಾಯಿ ಅಂತೇಳೆ. ಸಾಯಿ ಪ್ರಶಾಂತ್ ಸಾಯಿ, ಯಾಕೆ ಸ್ಕಿಟ್ನು ಸಹಿಸ್ತೀಯ, ನೀನು ಸಹಿಸ್ತೀಯ? ಒಟ್ಟಿಗೆ ಸತ್ತೋಗ್ಬಿಡು ಪ್ರಸಾದ್. ಪ್ರಸಾದ್ ನನ್ ಹೇಳಿದ್ರೆ ಅರ್ಥ ಆಗುತ್ತೆ, ಟಮಟೆ ನಿಲ್ಸು ಪ್ರಸಾದ್. ಅಯ್ಯಯ್ಯೋ ಟಮಟೆ ಅವನೇ, ನೀನಾದ್ರೂ ಹೇಳ ಅವ್ನಿಗೆ, ಎಲ್ಲ ಪ್ಲೀಸ್ ಅಲೋ ಹೇಳ ಅವ್ನಿಗೆ. ಫುಲ್ ಬಾಟ್ಲ್ ಕೊಡ್ತೀನ ನೀನ್ ಎಣ್ಣೆ ನನ್ ಬೇಡ. ಎರಡೇ ಟಾಕ್ಲ ಮೂರೇ ಟಾಕ್ಲ ಆ ಟಮಟೆ ತೆಗೆದ ಅವ್ನ ತಲೆ ಮೇಲೆ ಹಾಕ್ಬಿಡ ಸತ್ತ. ಹತ್ತು ಹತ್ತು ಚಟ್ಟ ಹತ್ತು.
ನೋಡಿ ಸರ್, ನಿಮ್ ಚಟ ರೆಡಿ ಆಗಿದೆ. ಚಟನ ನಾನು ಚಂದ ಹೂವದಲ್ಲಿ ರೆಡಿ ಮಾಡಿ ಡೆಕೋರೇಟ್ ಮಾಡಿದೀನಿ. ನೌ ಇಟ್ ಇಸ್ ರೆಡಿ ಫಾರ್ ಇಟ್ಸ್ ಫೈನಲ್ ಜರ್ನಿ. ಚಟನು ರೆಡಿ ಆಗೋಯ್ತಾ? ಯೆಸ್ ಸರ್. ಚಟ ರೆಡಿ ಪ್ರಶಾಂತ್, ಆದ್ರೆ ನೀನು ಮಕ್ಕಳ ತರ ಆಟ ಮಾಡ್ತಾ ಇದೀಯ ನೋಡು. ನೋಡಿ ಸರ್, ನಿಮ್ ಡೆತ್ ಸರ್ಟಿಫಿಕೇಟ್ ಕೂಡ ಬಂದಿದೆ. ಮ್ಯಾಡಮ್, ನಿಮ್ಗೆ ಡಿಸೈನ್ ಓಕೆನಾ? ನಂಗೆ ಕಲರ್ ಇಷ್ಟ ಆಗಿಲ್ಲ. ಪ್ರಶಾಂತ್, ಎರಡ್ ಆಪ್ಷನ್ ಇದೆ. ಒಂದು ನೀನ್ ಸಾಯ್ಬೇಕು, ಇನ್ನೊಂದು ನೀನೇ ಸಾಯ್ಬೇಕು. ಪ್ರಶಾಂತ್, ಆಪ್ಷನ್ ಇಲ್ಲ ಇಲ್ಲಿ. ಅಡ್ವಾನ್ಸ್ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ ನಾನು, ಅರ್ಥ ಮಾಡ್ಕೋ. ಅರ್ಥ ಆಗ್ತಿಲ್ವಲ್ಲ. ಇದೆಲ್ಲ ಎಷ್ಟೊತ್ವರೆಗೂ ಮುಗಿಯುತ್ತೆ ಅಂತ ನನ್ನ ಹೊಸ ಕ್ಲೈಂಟ್ ಕೇಳ್ತಿದ್ದಾರೆ, ಸ್ವಲ್ಪ ಹೇಳಿ. ಅಮ್ಮ ಅಮ್ಮ ಅಂದ್ರೆ ಒಂದ್ ಎರಡೂವರೆ ಗಂಟೆಯಲ್ಲಿ ಮುಗಿಬೋದು ನೋಡಿ. ಅಯ್ಯೋ ನಿನ್ನಲ್ಲೇ ಇದೆ ಸಿನಿಮಾ ನಾನು ಎರಡೂವರೆ ಗಂಟೆಯಲ್ಲಿ ಮುಗಿಯೋಕೆ. ನೀನ್ ಯಾರಪ್ಪ? ನಾನ್ ಬದುಕಿರೋದನ್ನ ನೋಡಿ ಕಣ್ಣು ಕಿಟ್ಟಿ ಕಿತ್ಕೊಂಡೋಗಿ ಬಂದ. ಕಿತ್ಕೊಳ್ಳೋ ನಿಂತವೇನ್ ಕಿತ್ಕೊಳಕ್ಕಿದೋ? ಒಳ್ಳೆ ಮುದ್ದೆ ಇದ್ದಂಗಿದ್ಯ? ನಾನೇ ಎರಡು ತೂತ್ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ನಿನ್ಗೆ. ತಗೋ ರಿಪೋರ್ಟ್ ಚೇಂಜ್ ಆಗದೆ ಕೊಡಕ್ ಬಂದೆ. ನೋಡಲೆ ರಿಪೋರ್ಟ್ ಚೇಂಜ್ ಆಗಿದೆ, ನಾನ್ ಬದುಕ್ತೀನಿ ಅಂತ ಕಣೋ. ಈಗೇನ್ ಹೇಳ್ತ್ಯಾ? ನೀನ್ ಸಾವಿರ ಹೇಳು ಪ್ರಶಾಂತ್, ಆದ್ರೆ ನಾನ್ ಹೇಳೋದು ಒಂದೇನೆ, ನಾ ಅಡ್ವಾನ್ಸ್ ಮಾಡ್ಬಿಟ್ಟಿದೀನಿ, ನೀನ್ ಸಾಯ್ಲೇ ಬೇಕು. ಏನಮ್ಮ? ಓಡೋಗ್ತಿದ್ದಾನೆ. ಅವನ್ ಓಡೋದ್ರೆ ಓಡೋಗ್ಲಿ, ಕಾರ್ತಿ ಅಣ್ಣ ಇದೆಯಲ್ಲ ಅದನ್ನ ಎತ್ತ ಬನ್ನಿ. ಪ್ರಶಾಂತ್ ಇನ್ನೂ ಸತ್ತಿಲ್ವಾ? ಪ್ರಶಾಂತ್ ಬಿಡ್ತಾ ತಾಯಿಸಿ ತಾಯಿ ನಾನು ಮಾತಾಡಿದ್ಮೇಲೆ ಗ್ಯಾರಂಟಿ ಸಾಯ್ತಾನೆ. ಏನ್ ಗೊತ್ತಾ ಮಂಜು, ನನಗೆ ಇಷ್ಟ ಆಗಿದೆ ಏನ್ ಗೊತ್ತಾ? ನೀವೆಲ್ಲರೂ ಮಾತಾಡಿದ್ರಿ, ಆ ಕೊನೇಲಿ ನಿಂತಿದ್ದಾರೆ ನೋಡಿ ಹುಲಿ ಕಾರ್ತಿಕ್, ಅವ್ರ ಹುಲಿ ತರ ಕೂತಿದ್ರು ಮಾತ್ರ. ಆಕ್ಚುಲಿ ಅವನಿಗೆ ಮೈಕ್ ಕೊಡದೆ ಹಂಗೆ ಆಗಿತ್ತು ಅನ್ಸುತ್ತೆ. ಇಲ್ಲ ಸರ್, ನಂಗೊಂದು ಐದ್ ನಿಮಿಷ ನೆಮ್ಮದಿ ಬೇಕಿತ್ತು, ಅದಕ್ಕೆ ಅಲ್ಲಿ ಬಂದ್ ಕೂತಿದ್ದ. ಅಲ್ಲಿ ಕೂತ್ರೆ ಸ್ಕಿಟ್ ನೋಡಕ್ ಆಗಲ್ಲ ಸರ್. ಪ್ರಶಾಂತ್ ಅವರು ಇನ್ನೂ ಸತ್ತಿಲ್ಲ, ಅವನ್ ಹೆಣ ಬೀಳ ಅಂತ ಬೈತಾನೆ ಇದ್ದ ಇವನು. ನಿಮ್ ಕಮೆಂಟ್ ಕೇಳಿದ್ಮೇಲೆ ಏನಾದ್ರೂ ಅದ್ ನೆರವೇರುತ್ತಂತ ನೋಡ್ಬೇಕಣ. ಹೇಗಿತ್ತಣ? ಒಂದು ಕಾಮಿಡಿ ಮಾಡ್ಬೇಕು ಅನ್ನೋದಾದ್ರೆ ಅದಕ್ಕೆ ಬೇಕಾಗಿರೋದು ಸ್ಕ್ರಿಪ್ಟ್ ಒಂದೇ ಅಲ್ಲ, ಬೇಕಾಗಿರೋ ಸಿಚುವೇಶನ್ ಅಲ್ಲ, ಎಕ್ಸಿಕ್ಯೂಷನ್ ಅಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಸ್ಕಿಟ್ ಯಾರೇನಾದ್ರೂ ಮಾತಾಡ್ತಾ ಇರ್ಲಿ, ಏನಾದ್ರೂ ಬಿಡ್ಲಿ, ಆದ್ರೆ ನಮಗೆ ಕೊಟ್ಟಿರುವಂತ ಆಕ್ಟಿವಿಟಿನ ನಾವು ಸಮರ್ಪಕವಾಗಿ ಮಾಡಲಿಲ್ಲ ಅಂದ್ರೆ ಆ ಸ್ಕಿಟ್ಟಿನ ಒಂದು ತೂಕ ಏನಿದೆ ಅದು ಬಿದೋಗುತ್ತೆ. ಅದನ್ನ ಇವತ್ತು ನಿಜವಾಗ್ಲೂ ಕಾರ್ತಿಕ್ ಮತ್ತೆ ಶಿವು ಸೂಪರ್ ಮಾಡಿದ್ರು. ಆಮೇಲೆ ಶಿವು ನಿನ್ನ ಪಂಚ್ಗಳಿದೆಯಲ್ಲ ಸೂಪರ್ ಡೂಪರ್ ಗುರು. ಆಮೇಲೆ ಸ್ಕಿಟ್ ಅಲ್ಲಿ ನಾವ್ ಏನ್ ದಬಾಕ್ತಿವೋ ಬಿಡ್ತೀವೋ ನಮಗ್ ಕೊಟ್ಟಿರೋದನ್ನ ನೀಟ್ ಆಗಿ ಆ ಟೈಮಿಂಗ್ ಅಲ್ಲಿ ಹೊಡೆದ್ರೆ ಗೆಲ್ಲುತ್ತೆ ಅಂತ ತೋರಿಸ್ಕೊಟ್ಟಿದ್ದೀವಿ ನಿವೇದಿತ, ಸೂಪರ್. ಸೊ ಆ ತರದ್ರಲ್ಲಿ ನೀವು ಮಾಡಿದ್ದು ಸೂಪರ್ ಡೂಪರ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಆಕ್ಟ್. ಇದರಲ್ಲಿ ನಾನು ಸ್ಪೆಷಲಿ ಐ ವಾಂಟ್ ಟು ಮೆನ್ಷನ್ ಕಾರ್ತಿಕ್, ಶಿವು ಅಂಡ್ ನಿವೇದಿತ, ತುಂಬಾ ಚೆನ್ನಾಗಿತ್ತು. ಕಮಿಂಗ್ ಟು ಜಗಪ್ಪ, ಜಗಪ್ಪ ನಿನ್ನ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ಒಂದು ಬೇರೆ ಯುನೀಕ್ ಆದಂತ ಒಂದು ಎನರ್ಜಿ ತರ್ತೀಯ ನೀನು ಸ್ಟೇಜ್ ಮೇಲೆ, ತುಂಬಾ ಚೆನ್ನಾಗಿ ಮಾಡಿದೆ. ಬಟ್ ನಿನ್ನ ಎನರ್ಜಿ ಫ್ಯಾಂಟಾಸ್ಟಿಕ್. ಕಮಿಂಗ್ ಟು ಪಿ ಕೆ ಅಂಡ್ ಅಣ್ಣ, ಈಗ ಸಾಯಕ್ ರೆಡಿ ಆಗ್ತಾವ್ನೆ, ನೀವ್ ಹೇಳಿ ಅಣ್ಣ. ಪಿ ಕೆ, ಜೀವನದಲ್ಲಿ ಎಲ್ಲ ಅನ್ಕೊಂಡಿರ್ತೀವಿ, ಕೆಲವೊಂದು ಸರಿ ನಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಎಲ್ಲ ಒಂದ್ಸಲಿ ಹೆಂಗೆಂಗೋ ಆಗೋಗುತ್ತೆ. ಎಷ್ಟೋ ಸಲಿ ಎಷ್ಟೋ ಸೆಂಚುರಿಗಳು ಹೊಡೆದಿರ್ತೀವಿ, ಆದ್ರೆ ಡಕ್ಔಟ್ ಆಗೋದು ಚಾನ್ಸಸ್ ಇದೆ. ಗಿಚ್ಚಿಗಿಲಿಗಿಲಿ ನೀನ್ ಈ ಒಂದು ಬಿಗಿನಿಂಗ್ ಸ್ಟೇಜಸ್ ಅಲ್ಲೇ ಈ ಒಂದು ಸ್ಟೇಜ್ಗೆ ಬಂದು ನಿಂತ್ಕೋತಿ ಅಂತ ನನಗೆ ಗೊತ್ತಿರಲ್ಲ. ಏನಾಯ್ತು? ಇವತ್ ನಾಲ್ಕನೇ ವಾರ, ನಾವ್ ಎಲಿಮಿನೇಷನ್ ಮಾಡಬಾರ್ದು ಅಂತ ಇದ್ವಿ. ಬಟ್ ಅನಿವಾರ್ಯವಾಗಿ ಮೂರ್ ವಾರ ಆಗಿದೆ ಸರ್, ಇಲ್ಲ ಈ ವಾರ ಎಲಿಮಿನೇಟ್ ಮಾಡ್ಲೇಬೇಕು ಅಂತ ನಮ್ಗೆ ಡೈರೆಕ್ಷನ್. ಆದ್ರೆ ಡೇಂಜರ್ ಝೋನ್ ಅಲ್ಲಿ ಇರೋರು ಯಾರು ಅನ್ನೋದು ನಮ್ಗೆ ಗೊತ್ತು ತಾನೆ. ನಾವಿಬ್ರು ಅದಕ್ಕೆ ಸುದೀರ್ಘವಾಗಿ ಒಂದು ಚರ್ಚೆ ವಿಶ್ಲೇಷಣೆಯನ್ನ ಮಾಡಿದ್ದೇವೆ. ಸೊ ಈಗ ನಮ್ಮ ಗಿರಿಕನ್ಯೆ ಹೇಳದ್ಮೇಲೆ ನಮ್ಮ ತೀರ್ಪನ್ನ ನಾವು ನೀಡಲಿದ್ದೇವೆ.
ಈ ಒಂದು ಎಪಿಸೋಡಿನಲ್ಲಿ ನಮಗೆ ಎಲಿಮಿನೇಷನ್ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಭಗವಂತ ಎಲ್ರಿಗೂ ಅವಕಾಶ ಕೊಡ್ತಾನೆ. ನೀವಿಲ್ಲಿ ಏನೇ ನಡೆದ್ರೂ ಎದೆಗುಂದಬೇಕಾಗಿಲ್ಲ. ಕಲರ್ಸ್ ವಾಹಿನಿಯಲ್ಲಿ ಹಿಂದೆ ಮಜಾ ಬರ್ತಾ ಇತ್ತು, ಇವತ್ತು ಗಿಚ್ಚಿ ಗಿಲಿಗಿಲಿ ನಡೀತಾ ಇದೆ. ನಾಳೆ ಇನ್ನೊಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕಬಹುದು. ಸಿಕ್ಕಿರೋಷ್ಟು ದಿನ ಏನ್ ಹೇಳ್ತೀರಿ, ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಾ ನೀವಿಬ್ರು? ನಿಮ್ಮ ಮೆಂಟರ್ ಆಗಿ ಪ್ರಿಯಾಂಕ ಅವರು ಕೂಡ ನಿಮಗೆ ಸಾಥ್ ಕೊಟ್ರು, ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ರು. ನೀವು ಮಾಡಿದಂಥ ಎಲ್ಲ ಸ್ಕಿಟ್ನ ನಾವಿಬ್ರು ಎಂಜಾಯ್ ಮಾಡಿದ್ದೀವಿ. ಸೃಜನ್ ಅವರು ಈಗ ಅವರ ಅಭಿಪ್ರಾಯನ ಕೂಡ ತಿಳಿಸ್ಬೇಕು. ಬಟ್ ಸೃಜನ್ ಸರ್, ಎಲಿಮಿನೇಷನ್ಗೆ ಹೋಗೋಕ್ಕಿಂತ ಮುಂಚೆ ಪಿ ಕೆ ಹಾಗೂ ಪ್ರಶಾಂತ್ ಅವರ ಜರ್ನಿ ಬಿಟಿ ಇದೆ, ಈ ಮೂರು ವಾರಗಳ ಜರ್ನಿ ಬಿಟಿ ಒಮ್ಮೆ ನೋಡ್ಕೊಂಡು ಬರೋಣ ಸರ್. ಎಸ್, ಆಲ್ ರೈಟ್, ಓಕೆ, ಎಸ್, ಬನ್ನಿ. ಅಣ್ಣ ಎಡಿಟ್ ಆಗ್ತದೆ, ಅದು ಪೋಸ್ಟಲ್ ಹಾಕತ್ತೀವಿ, ಬನ್ನಿ ಅಣ್ಣ. ಹೌದಾ, ಓಕೆ ಓಕೆ ಓಕೆ. ಬಟ್ ಏನಂದ್ರೆ, ಸಿ ದೇರ್ ಇಸ್ ಒಂದು 1, 2, 3 ನಮ್ಮ ಡೇಂಜರ್ ಝೋನ್ ಅಲ್ಲಿ ಇದ್ದವರು. ನಾನು 2 and 3 ಯಾರು ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಇವರಿಬ್ರು ಇರೋದ್ರಿಂದ ಡೇಂಜರ್ ಝೋನ್ ಅಲ್ಲಿ ಇದ್ರು. ನಾವು ಈ ವಾರ ಎಲಿಮಿನೇಷನ್ ಮಾಡಬಾರದು ಅನ್ನೋ ಒಂದಷ್ಟು ಪ್ಲಾನ್ ಗಳು ಮಾಡ್ಕೊಂಡಿದ್ವಿ, ಬಟ್ ಇಲ್ಲ, ಈ ವಾರ ಮಾಡಲೇಬೇಕು ಅಂತಂದ್ರು. ಬಟ್ ಪ್ರಶಾಂತ್, ನಿಮಗೆ ಸಿಕ್ಕಂತ ಆಪರ್ಚುನಿಟಿಯಲ್ಲಿ ನೀವು ಇಷ್ಟು ವಾರಗಳು ಬಂದು ನಮ್ಮ ಜೊತೆ ಇದ್ದಿದ್ದು ಬಹಳ ಖುಷಿ ಆಯ್ತು. ಅಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ನಿಮ್ಮ ಒಂದು ಟ್ಯಾಲೆಂಟ್ ನೋಡೋದಕ್ಕೆ ಈ ವೇದಿಕೆ ಸಿಕ್ಕಿದ್ದು ನಮ್ಗೆ ಬಹಳ ಖುಷಿ ಆಯ್ತು. ಹೇಗೆ ಅನಿಸ್ತಾ ಇದೆ ಈ ಒಂದು ಜರ್ನಿ ಇಲ್ಲಿವರೆಗೂ? ಖುಷಿ ಆಗ್ತಿದೆ ಸರ್, ಆಪರ್ಚುನಿಟಿ ಸಿಕ್ಕಿದೆ ಹೆಚ್ಚು. ನಾವೆಲ್ಲ ವಿಡಿಯೋ 4 ಗೋಡೆ ಮಧ್ಯೆ ವಿಡಿಯೋ ಮಾಡ್ತಿದ್ವಿ. ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದು ಜನ ತಗೊಂತಾರೆ ಅನ್ನೋದು ಗೊತ್ತಿರಲಿಲ್ಲ, ತಗೊಂಡಿದ್ದಾರೆ. ಅದಕ್ಕಿಂತ ಬೇರೆ ಖುಷಿ ಏನಿಲ್ಲ. ಆ್ಯಂಡ್ ನಿಮ್ಮಿಬ್ರು ನಾನು ಬರೀ ಸ್ಕ್ರೀನಲ್ಲಿ ನೋಡ್ತಿದ್ದೆ, ಡೈರೆಕ್ಟರ್ ನೋಡಿದ್ನಲ್ಲ. ಓಕೆ ಪ್ರಶಾಂತ್, ಇಟ್ಸ್ ಓಕೆ, ಇಟ್ಸ್ ಓಕೆ. ಪಿ ಕೆ, ಮಜಾ ಭಾರತದ ಎಲ್ಲ ಸ್ನೇಹಿತರ ಜೊತೆ ಇಷ್ಟು ವರ್ಷದ ಜರ್ನಿ, ಆದರೆ ಗಿಚ್ಚಿ ಗಿಲಿಗಿಲಿಯ ಜರ್ನಿ ಇವತ್ತು ಈ ಹಂತಕ್ಕೆ ಬಂದಿದೆ. ವಾಟ್ ಆರ್ ಯು ಫೀಲಿಂಗ್? ಇಲ್ಲ, ಅವ್ರ ಪಾಪ ಒಳ್ಳೆ ಪಾರ್ಟ್ನರ್. ಸತ್ಯನಾ? ಇಲ್ಲ, ಚೆನ್ನಾಗಿತ್ತು. ನನಗೊಂಥರ ಆಗ್ತಿದೆ. ವೆರಿ ಲಕ್ಕಿ ಅವಳು. ನಮ್ಮ ಅಣ್ಣ ಸಾರಿ ಕೇಳ್ತೀನಿ. ಬಟ್ ವಿ ಆರ್ ಗೋಯಿಂಗ್ ಟು ಮಿಸ್ ಯು. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್, ಗುಡ್ ಲಕ್. ಯು ಗೋನ್ ರಿಯಲಿ ಮಿಸ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಕೆರಿಯರ್ಗೆ. ಆಲ್ ದ ವೆರಿ ಬೆಸ್ಟ್ ಪಿ ಕೆ, ನಿಂಗೂ ಒಳ್ಳೇದಾಗ್ಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್. ಸರ್, ಇದು ಎಂಡ್ ಆಗೋವರೆಗೂ ಕುತ್ಕೋಬೋದ? ಕಾರ್ಯಕ್ರಮದ ರೂಲ್ಸ್ ಪ್ರಕಾರ ಒಂದ್ಸಲ ಎಲಿಮಿನೇಟ್ ಆದ್ಮೇಲೆ ಇಲ್ಲಿಂದ ಹೊರಗೆ ಹೋಗ್ಬೇಕಾಗತ್ತೆ. ಅಲ್ಲ, ಅಲ್ಲಿ ಕುತ್ಕೊಂಬೋದಲ್ಲ? ಇಲ್ಲ ಮಗ, ಸ್ಟುಡಿಯೋಗೆ ಬರಂಗಿಲ್ಲ. ಪಾಪರ, ಹಂಗ ಹೇಳ್ಬೇಡುವ. ಸತ್ಯನ ಅಂದ್ರೆ ಪಿಕ್ಚರ್ ತೋರಿಸ್ತಾ ಇದೀವ ಇಷ್ಟೊತ್ತಾದ್ಮೇಲೆ ಇಲ್ಲೇ ಇಲ್ಲಿ ಇಟ್ಕೋತಾರೆ, ಹೋಗ್ಬೇಕು ನಾವು. ಜೋಕ್ ಅಲ್ಲ, ಸೀರಿಯಸ್. ನಿನ್ನ ಮುಖ ನೋಡಿದ್ರೆ ನಗು ಬರ್ತದೆ ನಂಗೆ. ನಗು ಟೈಮ್ ಅಲ್ಲಿ ನಕ್ಕಿಲ್ಲ. 2 ಎಪಿಸೋಡ್ ಅಲ್ಲಿ ನೀವು ಮಾಡಿದಂತ ಒಂದು ಪರ್ಫಾರ್ಮೆನ್ಸ್ ಪ್ರತಿಯೊಂದನ್ನು ನೋಡಿದಾಗ ನಾವು ಅನ್ಕೊಂಡಿದ್ದು ಒಂದೇ ಒಂದು, ಚೆನ್ನಾಗಿ ಮಾಡಿದ್ರೆ ನಮಗೆ ಒಂದು ಹೋಪ್ ಬರುತ್ತೆ ಅಂತ. ಇವತ್ತಿನ ಪರ್ಫಾರ್ಮೆನ್ಸ್ ನಮಗೆ ನೋಡಿದಾಗ ನಮ್ಗೆ ಅನ್ಸಿದ್ದು ಒಂದೇ ಒಂದು, ಡಬ್ಬಿಂಗ್ ರೆಡಿ. ನೀವು ಹೂನರ ಹಾಕೊಂಡು ಆ ಕಡೆ ಕಡೆ ಓಡಾಡ್ತಾ ಇದೆಯಲ್ಲ, ಫಸ್ಟ್ ಅವ್ರನ್ನ ಸಮಾಧಾನ ಮಾಡು. ಅವ್ರನ್ನ ಅಲ್ಲ, ಅವ್ನ ಅಳುವಾಗ ಎಷ್ಟು ಫನ್ನಿ ಕಾಣ್ತಾನೆ. ನನ್ಗೆ ಭಯ ಆಗ್ತಿತ್ತು, ನಗುಸ ಬರ್ತಿದ್ದ ಅವ್ರ ಮುಖ ನೋಡಿದ್ರು. ಚಂದ್ ಏನ್ ಗೊತ್ತಾ, ಅಂತೂ ಸತ್ತಿರ್ಲಿಲ್ಲ, ಇವಾಗಂತೂ ಸಾಯೋ ತರನೇ ಆಗಿತ್ತು. ಇಲ್ಲ ಸರ್, ನಿಮ್ಗೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ, ಬಿಕಾಸ್ ಇವನ್ನೆಲ್ಲ ಡೈಲಿ ನೋಡಿ ನೋಡಿ ನನ್ನ ಫ್ಯಾಮಿಲಿ ತರ ಆಗಿದ್ರೆ ಎಲ್ಲರೂ.
ಎಲ್ಲರ ಜೊತೆ ಮಾತಾಡ್ತಿದ್ರೆ ಖುಷಿ ಇರೋದು. ಇವಾಗ ಸಡನ್ ಆಗಿ ಅವ್ರು ಇಲ್ಲ ಅಂದಾಗ ಸ್ಕಿಟ್ಟು ಗೆಲುವು ಸೈಡ್ಗೆ ತಳ್ಬಿಟ್ರೆ ಎಲ್ಲಾರನು ಸೇರಿಸ್ಕೊಂಡಿದ್ದೆಲ್ಲ ಸುಳ್ಳು. ಬಲಕಿರೋರ್ಗೆ ಮಾತ್ರ ನೀವು ಫೀಲ್ ಮಾಡಿ. ನಾನು ಹೆಂಗಿದ್ರು ನಾನು ಫೋನ್ ಮಾಡ್ಬೋದು, ಮೆಸೇಜ್ ಮಾಡಿ ಮೀಟ್ ಆಗ್ಬೋದು. ಅಲ್ಲಕ್ಕ ಇನ್ನೊಂದೇನ್ ಗೊತ್ತಾ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ದ, ಇವ್ರ ಜೊತೆ ಇದಕ್ಕೆಲ್ಲ ಥ್ಯಾಂಕ್ಸ್ ಅಂತ. ಫ್ರೀ ಕೇಕ್ ಮಾತ್ರ ಹೇಳ್ತಾರೆ ಅವನು. ಅಲ್ಲ ಕಣ, ಗಿಚ್ಚಿ ಗಿಲಿ ಗಿಲಿಯ ಟ್ರೋಫಿ ತಗೊಂಡ್ ಹೋಗ್ತೀನೋ ಇಲ್ವೋ ಪ್ರಿಯಾಂಕಾ? ಐ ರಿಯಲಿ ಅಪ್ರಿಷಿಯೇಟ್, ನೀವೆಲ್ಲ ಸಕ್ಕತ್ತಾಗಿ ಮಾಡಿದ್ರೆ ತುಂಬಾ ಮಜಾ ಆಯ್ತು ಈ ಒಂದು ಸ್ಕಿಟ್ ಮಾತ್ರ. ಆಲ್ ದ ವೆರಿ ಬೆಸ್ಟ್, ಈ ಡೇಂಜರ್ ಝೋನ್ ಬರ್ದಿರಂಗ್ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಂದಿನ ಗೆಚ್ಚಿಗೆಲಿಯ ಸಂಚಿಕೆಯಲ್ಲಿ ಬರ್ತಿರುವಂತಹ ಮುಂದಿನ ಸ್ಕಿಟ್, ಮಕ್ಳು ಅಂದ್ರೆ ಎಲ್ರಿಗೂ ಇಷ್ಟ. ಆದ್ರೆ ಇಲ್ಲಿ ಒಂದು ಮಗು ದಾರಿಯಲ್ಲಿ ಸಿಗೋ ತಾತನಿಗೆ ತನ್ನ ಟ್ಯಾಲೆಂಟ್ ಮೂಲಕ ಹೆಂಗೆಲ್ಲ ಯಾಮರ್ಸುತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನನ್ನಮ್ಮ ಸೂಪರ್ ಸ್ಟಾರ್ ನ ಟೈಟಲ್ ವಿನ ವಂಶಿಕಾ ಹಾಗೂ ಅವರ ಪಾರ್ಟ್ನರ್ ಶಿರ್ಷಾಡು ಶಿವು ಆನ್ ದ ಸ್ಟೇಜ್. ಯಾವ ಸರ್ ಇದು ಮಗು, ಒಳ್ಳೆ ಜಾಂಬೀಸ್ ದೆವ್ವ ಬಂದಂಗೆ ಬರ್ತಾ ಇದೀನಿ. ಯಾರಮ್ಮ ನೀನು, ಯಾಕೆ ಹಿಂದೆ ಬರ್ತಿದ್ಯಾ? ನಂಗೆ ಬಲೂನ್ ಊದ್ ಕೊಡ್ತೀರಾ ತಾತ? ಬಲೂನ್ ಊದ್ ಕೊಡ್ಬೇಕಂತೆ? ನಾನು ಎದ್ರೆ ಬಿಟ್ಟಿದ್ದೆ, ಕೊಡ. ಗೊತ್ತಾ ಸಾಕ. ಅಮ್ಮ ಸಾರಿ, ಏನೋ ಬಲೂನ್ ಹೊಡೆದ್ ಬಿಟ್ಟೆ. ಏನ್ ಬೇಕು ನಿನಗೆ ಈಗ? ಅಲ್ಲಮ್ಮ, ಹೊಡೆದ್ರೆ ಒಂದ್ ಬಲೂನ್, ಐದು ಬಲೂನ್ ಬೇಕಾ? ಏ ಬಲೂನ್ ಇಲ್ಲ, ಎಲ್ಲಿಂದ ತಂದ್ಕೊಳ್ಳಿ ಹೋಗತ್ತಾಗೆ? ಏನ್ ಸರ್ ಈ ಮಕ್ಕಳು ಅಳ್ತಾರೆ ಅಂದ್ರೆ ಸಾಕು, ಈ ಐಸ್ ಕ್ರೀಮ್ ಮಾರೋರು ಬಲೂನ್ ಮಾರೋರು ಎಲ್ಲಿರ್ತಾರೋ ಬಲೂನ್ ಮೆಲನ್ ಅಂತ ಬಂದೇ ಬಿಡ್ತಾರಲ್ಲ ಸಾರ್. ಮಕ್ಕಳೇ ಕೊಡ್ತೀನಿ ರಮ್ಮ. ಎಷ್ಟಪ್ಪ ಬಲೂನ್? 100 ರೂಪಾಯಿ ಅಣ್ಣ. ಅಂದ್ರೆ 5 ಬಲೂನ್? 500 ರೂಪಾಯಿ? ಏ 500 ರೂಪಾಯಿ ತಗೋಮ. ಏನ್ ಸರ್ ಯಾವ್ದು ಇದು? ಮಕ್ಕಳು ಅಳ್ತಾವೆ, ಕೊಡ್ತೀವಿ ಸರ್. ಕೆತ್ತ 5 ಲಕ್ಷ ಬರಲ್ವಾ? ತಗೊಳ್ಳಿ ಸರ್. ಇವಾಗ ಖುಷಿನಾ? ಖುಷಿ. ಒಂದ್ 500 ರೂಪಾಯಿ ಕಳ್ದೋದೆ. ಮಕ್ಕ ಹೊಡೆದು ಬಿಟ್ರೆ ಹಂಗೆ ಕೋತಿ ಆಗ್ಬಿಡ್ಬೇಕು ಹಂಗೆ. ಸಾರಿ ತಾತ, ಬಲೂನು ನನ್ ಕೈಯಲ್ಲಿದ್ರೆ ನಾನೊಬ್ಳೆ ಖುಷಿ ಪಡ್ತೀನಿ, ಆದ್ರೆ ಆಸ್ರೆ ಎಲ್ಲ ಮಕ್ಳು ನೋಡ್ತಾವ ಖುಷಿ ಪಡ್ತಾವ, ಖುಷಿ ಪಡ್ತಾವ, ಅದಕ್ಕೆ ಹಾಸ್ರೆ. ಸಾರಿ ತಾತ. ಏನಮ್ಮ ನಿನ್ ಒಂದೇ ಒಂದು ಮಾತಿಗೆ ಬಲೂನ್ ಮರೋನು ಅಳ್ತಾ ಇದ್ದಾನಲ್ಲ ಬಾ. ಹೇಳ್ತಾ ಇರೋದು ಅದಕ್ಕೆಲ್ಲ ಸರ್, ಹಿಂಗ್ ಬಿಡ್ತಾಳೆ ಅಂತ ಗೊತ್ತಾಗಿದ್ರೆ 100 ರೂಪಾಯಿ ಪಿಪಿ 200 ರೂಪಾಯಿ ಹೇಳ್ತಿದ. ಚಿಕ್ಕ ವಯಸ್ಸಿಗೆ ಅದೆಷ್ಟು ಒಳ್ಳೆ ಬುದ್ಧಿ ಕಲ್ತಿದ್ಯಾ. ನಿಂಗೆ ಇನ್ನೊಂದು ಬಲೂನ್ ಕೊಡಿಸ್ಲಾ? ಇನ್ನೊಂದು ಬಲೂನ್ ಕೊಡ. ಎಷ್ಟು? 1000 ರೂಪಾಯಿ. ಈಗ 100 ರೂಪಾಯಿ ಅಂದಲ್ಲೋ ಮಗ, ಈ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ 1000 ಹೇಳಿದೆ ಸರ್. ಕೊಡ್ತಿ ಕೊಡ್ತಿ ಕೊಡ್ತಿ. ಏ ಅಲ್ಬೇಡ, ಇವಾಗ ಖುಷಿನಾ? ಖುಷಿ. ನಿನ್ನ ಹತ್ರ ಎಷ್ಟು ಬಲೂನ್ ಇದಾವೆ ಹೇಳೀಗ? 1 2 3 ಬಲೂನ್
ಒಳ್ಬಾರ್ದು ಒಳ್ಬಾರ್ದು ಜಾಣಿ. ಏನ್ ನಿನ್ನ ಹೆಸರು? ಏಯ್ ಒಂದ್ ಸ್ವಲ್ಪ ಜೋರಾಗಿ ಹೇಳಮ್ಮ. ಯಾವ್ದ್ರ ಇದು ಮಗು? ಒಳ್ಳೆ ಕುಕ್ಕರ್ ವಿಸಿ ನೋಡ್ದಂಗೆ. ನಿಮ್ಮ ಅಮ್ಮ ಎಲ್ಲಮ್ಮ? ನಮ್ಮಮ್ಮ ಗೊತ್ತಿಲ್ಲ ನಂಗೆ. ನಮ್ಮಮ್ಮ ಬೇಕು ತಾತ. ಅಳ್ಬೇಡ ಅಳ್ಬೇಡ ನೋಡಿ ಸರ್, ಇಷ್ಟು ಮುದ್ದಾಗಿರೋ ಮಗುನ ಇವ್ರಮ್ಮ ಬಿಟ್ಬಿಟ್ಟ ಅದು ಎಲ್ಲೋ ತಿರ್ಗಕ್ ಹೋಗ್ಬಿಟ್ಟವಳಲ್ಲ, ಎಲ್ಲಿ ಅವ್ರಮ್ಮ? ಮತ್ತೆ ನೋಡಮ್ಮ ನೀನೇನು ಭಯಪಡ್ಬೇಡ. ಈಗ ನಿಮ್ ಮನೆ ಹತ್ರ ಏನೇನಿದೆ? ನಮ್ಮ ಮನೆ ಹತ್ರ ನಾ ಇದೆ, ನಮ್ಮ ಮನೆ ಹತ್ರ ಕಾಂಪೌಂಡ್ ಇದೆ, ಕಾಂಪೌಂಡ್ ಮೇಲೆ ಕಗ್ಗೆ ಪಿಚ್ಕಾಣ ಮಾಡಿದ್ದೆ, ಜನ ಎಲ್ಲ ಓಡಾಡ್ತಿದ್ದೆ. ಯಾವ ತರ ಮಗು ಇದು? ಒಂದ್ ಕೇಳಿದ್ರು ನೂರು ಮಾತಾಡತ್ತಲ್ರಿ ಇದು. ನಿಮ್ ಮಮ್ಮಿ ಹೆಸರೇನು? ಮಮ್ಮಿ. ನಿಮ್ ಡ್ಯಾಡಿ ಹೆಸರೇನು? ಡ್ಯಾಡಿ. ನಿಮ್ ಮನೆ ಹತ್ರ ಏನೇನಿದೆ ಅಂತ ಹೇಳಿದಲ್ಲ, ಈಗ ನಿಮ್ ಮನೆ ಎಲ್ಲಿದೆ? ಪಕ್ಕನ ಮನೆ ಹತ್ರ ಇದೆ. ಪಕ್ಕದ ಮನೆ ಎಲ್ಲಿದೆ? ನಮ್ಮ ಮನೆ ಹತ್ರ ಇದೆ. ಲಾಗೋ, ವಿಜಯನಗರಕ್ಕೆ ಬಸ್ ಎಷ್ಟು ಗಂಟೆಗಿದೆ? ಎಂಟೂವರೆಗಿದೆ. ಅದು ಬಿಟ್ರೆ? ಅದು ಬಿಟ್ರೆ ಹೋಗ್ತಾ ಇರುತ್ತೆ. ನೀನು ನಿನ್ ಪಂಚ ನನ್ನ ಬಿಟ್ಟೋಗ್ತೀಯಾ? ನಿಂಗೆ ಕಂಪ್ಲೇಂಟ್ ಕೊಡೋಣ ಪೊಲೀಸ್ ಸ್ಟೇಷನ್ಗೆ, ಅಮ್ಮ ಸಿಕ್ಬಿಡ್ತಾರೆ. ಓಕೆನಾ? ನಂಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್. ಇಷ್ಟ ಆಯ್ತಾ? ನಿನ್ ಬಟ್ಟೆ ಸಖತ್ತಾಗಿದೆ. ನನ್ ಬಟ್ಟೆ ಹೆಂಗಿದೆ? ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ, ನಿಮ್ಮ ಅಮ್ಮ ಸಿಗ್ತಾಳೆ. ಓಕೆನಾ? ಬಾ ಹೋಗೋಣ. ಏನಮ್ಮ ರಿಹರ್ಸಲ್ ಅಲ್ಲಿ 20 ಸಲ ಸುಸ್ತು ಅಂತೀಯ? ನೋಡಮ್ಮ ಪಬ್ಲಿಕ್ ಅಲ್ಲಿ ಹಂಗೆಲ್ಲ ಸುಸ್ತು ಮಾಡಬಾರ್ದು, ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ಹೋಗೋದಲ್ವಾ, ಹಿಡ್ಕೊಂಡು ಹೋಗ್ಲಿ. ಏನು ಅಂತ ಎತ್ಬಿಟ್ಟವ ತಾಯಿ ಮಗಳ? ತಿನ್ನದಾದ್ರೆ ಅದನ್ನ ತಿನ್ನ, ಇಲ್ಲದ ಹೋಗು. ನಾನು ಒಳ್ಳೆ ಬಂದ್ಬಿಟ್ಟೆ, ಹೋಗತ್ತೆ. ನಿನಗಿನ್ನ ಸಖತ್ತಾಗಿ ಯಾಕೆ ಮಾಡಕ್ ನನಗೆ ಬರುತ್ತೆ? ನನ್ನ ಎದುರಿಸ್ತೀಯಾ? ಸಕ್ಕರೆ ಜಿಳೆ ತಿಂತೀಯ, ಐಸ್ ಕ್ರೀಮ್ ತಿಂತೀಯ? ಐಸ್ ಕ್ರೀಮ್ ತಿಂತೀಯ, ಜಿಳೆ ತಿಂತೀಯ? ತಿನ್ನ ಜಿಳೆ ತಿನ್ನ ತಿನ್ನ. ಪಾಪ ಮಗು ತಪ್ಸ್ಕೊಂಡ್ಬಿಟ್ಟಿತ್ತು. ಹಾ, ಅದಕ್ಕೆ ಹುಡ್ಕನಂತ ನಿಮ್ಮ ಹತ್ರ ಬರ್ತಿದ್ವಿ, ನೀವೇ ಬಂದ್ಬಿಟ್ರಿ ನೋಡಿ. ಅಲ್ವಾ ಪುಟ್ಟಿ? ಹೌದಾ? ಕಿಡ್ನಾಪ್ ಮಾಡ್ತೀಯ? ಇವನು ಪೊಲೀಸ ಇಲ್ಲ, ಮಸಾಜ್ ಮಾಡಲ್ಲ ಗೊತ್ತಾಗಿ. ನಮ್ಮ ತಾಯಿಗೂ ನಾನು ಕಿಡ್ನಾಪ್ ಮಾಡಕ್ ಬಂದಿಲ್ಲ ಸರ್. ಅಮ್ಮ ನಿಮ್ಮ ಅಮ್ಮ ಕಳೆದೋಗಿದ್ದಾಳೆ ಅಂತ ಹೇಳು. ಇಲ್ಲ ಸರ್, ನಮ್ಮಮ್ಮ ಮನೇಲಿ ಇದ್ದಾರೆ, ಬೇಕಾದ್ರೆ ಫೋನ್ ಮಾಡ್ಕೊಳ್ಳ. ಅದೇ ಇದು ನನ್ ಸ್ಕಿಟ್ಟು. ಎಷ್ಟು ಎಂಟ್ರಿ, ಎಷ್ಟು ಮಾಡ್ಬೇಕು ಅಷ್ಟು ಮಾಡಕ್, ತುಂಬಾ ಮಾಡ್ತೀಯಲ್ಲ ಬಿ. ಹೌದಾ? ಇಲ್ಲ ಸರ್, ಎಲ್ಕೊಂಡ್ ಹೋಗಿ ಸರ್ ರೋಣ, ಎಲ್ಕೊಂಡ್ ಹೋಗಿ ಸರ್ ರೋಣ. ತಪ್ಪಿಸ್ಕಿಲ್ಲ ಅವಂಗ, ಚಿನ್ನ ಬಜ್ಜಿ ಬೋಂಡ. ಮ್ಯಾಮ್, ನನಗಿಂದ ಮೂರ್ ಜನ ಪೊಲೀಸ್ ಸ್ಟೇಷನ್ ಕಳ್ಸಿದ್ದೀನಿ. ಅಯ್ಯೋ, ಏನ್ ಪಟ್ಟಾಕಿ ಅಮ್ಮ ನೀನು?
ಎಲ್ಲಮ್ಮ ನಿಮ್ಮಮ್ಮ ಅಮ್ಮ ನಿಮ್ಗೊಂದ್ ದೊಡ್ಡ ನಮಸ್ಕಾರ ಕಣಮ್ಮ ಅಬ್ಬಾಬಾಬಾ ಎಂತ ಪಟಾಕಿ ಹುಟ್ಟಿಬಿಟ್ಟಿದ್ರೆ ಕಣಮ್ಮ ಎಷ್ಟು ಎಂಜಾಯ್ ಮಾಡಿದೆ ನೀನು ವಂಶಿಕಾ ನೀನ್ ಆಕ್ಟಿಂಗ್ ಎಲ್ಲ ಇಷ್ಟ ಚೆನ್ನಾಗಿ ಮಾಡ್ತೀಯಲ್ಲ ಶಿವು ಅಂಕಲ್ ಹೇಳ್ಸ್ಕೊಡ್ಬೇಕಾದ್ರೆ ನಿಂಗೆ ಬೈತಾರ ಬೇಡಪ್ಪ ನೀನು ಇವ್ರ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟೆ ನೀನು ಏನು ಇಟ್ಟಿದ್ದೀನಿ ಏನು ಮಾವಿನಕಾಯಿ ಯಾಕಂದ್ರೆ ನೋಡಕ್ ಮಾವಿನಕಾಯಿ ತರ ಇದೆ ಆಕ್ಚುಲಿ ವಂಶಿಕಾ ಎಲ್ರಿಗೂ ಬಿರುದು ಕೊಡ್ತಾಳೆ ನಾನು ಹೇಳ್ತೀನಿ ಅವ್ರು ನಿಂತ್ಕೋತಾರ ಅವ್ರಿಗೆ ಯಾವ್ಯಾವ ಹಣ್ಣು ಅಂತ ಹೇಳ್ಬೇಕು ಚಿನ್ನ ನಮ್ಮ ಗೊಬ್ಬರ ಸುನೀತಾ ಮೆಮೊರಿ ಬೇಕ್ ಬೇಗ ನಿಂತ್ಕೋಬೇಕು ಸೌಮ್ಯ ಸೌಮ್ಯ ಇಲ್ಲಿ ನಿವೇದಿತ ಪ್ರಿನ್ಸೆಸ್ ಕಾರ್ತಿಕ್ ಕಾರ್ತಿ ಅಣ್ಣ ಚಿಲ್ಲರು ಮಂಜ ಚಿಲ್ಲಿ ಅಣ್ಣ ಅದ್ರಲ್ಲೂ ಪ್ರಾಸ ರಾಘು ಪಿಂಕಿ ನಾನು ಹೇಳಿದೆ ಅವಳು ನಿನ್ಗೆ ಅಣ್ಣ ಅಂದ್ರೆ ಖುಷಿ ಪಿಂಕಿ ಅಂದ್ಬಿಟ್ಟು ಅವ್ರ ಪಕ್ಕದಲ್ಲಿರೋರು ಅಯ್ಯಪ್ಪ ಪಕ್ಕದಲ್ಲಿರೋರು ಈಗ ಶ್ರುತಿ ಅಕ್ಕ ಕಾಣಿಸ್ತಾರೆ ಹೇಳು ನಮ್ದು ಆಕ್ಟಿಂಗ್ ಹೆಂಗಿತ್ತು ನಾನೇ ಬಂದ್ಬಿಡ್ತೀನಿ ಇರು ಅಲ್ಲೇನೆ ಈಗ ಬಲೂನ್ ಸಿಗ್ಲಿಲ್ಲ ಅಂತ ನೀನು ಅತ್ತೆ ಅಲ್ವಾ ಅದೇ ತರ ಈಗ ನಾನು ನಿನ್ಗೆ ಗೋಲ್ಡನ್ ಬಜಾರ್ ಕೊಡಲ್ಲ ಅಂತೀನಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕೇಳಿ ನನ್ನ ಆಕ್ಟಿಂಗ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಶುಜಾ ಗೆಚ್ಚೆ ಗೆಲಿಗೆ ನಾನು ಮಕ್ಕಳ ಜೊತೆ ಆಕ್ಟ್ ಮಾಡಿದ್ದೀನಿ ಸುಮಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ ಅದು ತುಂಬಾನೇ ಕಷ್ಟ ಅದೊಂದು ಎಕ್ಸ್ಟ್ರಾ ಸ್ಕಿಲ್ ಬೇಕು ಬೇರೆ ಕಲಾವಿದರ ಜೊತೆ ಆಕ್ಟ್ ಮಾಡೋದಕ್ಕೂ ಮಗು ಜೊತೆ ಆಕ್ಟ್ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ನೀವು ಅದನ್ನು ಅದ್ಭುತವಾಗಿ ಮಾಡಿದಿರಿ ಶಿವು ಗಾಡ್ ಬ್ಲೆಸ್ ಯು ಇಟ್ ವಾಸ್ ಸೂಪರ್ ಬಂಗಾರಿ ಇನ್ನೇನು ಮ್ಯಾಮ್ ಒಂದ್ಸಲ ನೀವು ಇವ್ರ ಜೊತೆ ಒಂದು ಡಾನ್ಸ್ ಮಾಡ್ಬೋದಾ ಮ್ಯಾಮ್ ಏನಾಯ್ತು ಬೇಕಾಗಿತ್ತು ಅವಳ ಎನರ್ಜಿಗೆ ನಾವು ಮ್ಯಾಚ್ ಮಾಡೋದು ಸಿಕ್ಕಾಬಿಡ ಕಷ್ಟ ಇದೆ ಶಿವು ಕಷ್ಟ ಎಷ್ಟೊಂದು ನಂಗೆ ಗೊತ್ತಾಯ್ತು ಆ ಮೂರು ಜನನ್ನ ನಾನು ಸ್ಟೇಷನ್ ಕಳ್ಸಿದ್ದೀನಿ ಇವಾಗ ಇನ್ನೊಬ್ರು ಯಾರನ್ನಾದ್ರೂ ಹುಡುಕ್ಬೇಕಲ್ಲ ಅಂತ ಹುಡುಕ್ತಾ ಇರ್ತಾಳೆ ಹಂಗೆ ಅವ್ರ ಅಮ್ಮನೂ ಅಷ್ಟೇ ಯಾರಾದ್ರೂ ಸಿಗ್ತಾರ ರೀಲ್ಸ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾಳೆ ಒಂದ್ ನಿಮಿಷ ತಾವು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ ಹೇಗಿದ್ರಿ ಮೇಡಮ್ ಚೆನ್ನಾಗಿದ್ದೀರಾ ಇಲ್ಲಿ ಸ್ಟುಡಿಯೋಗೆ ಬಂದ ತಕ್ಷಣ ಶಿವ ಎತ್ಕೊಂಡು ಅಲ್ಲಮ್ಮ ಇಲ್ಲಮ್ಮ ಅಂತ ಹಿಂಗ್ ಇವನ್ ಮಗ ತಾಯಿ ತರ ಇವ್ನು ಓಡಾಡ್ತಾ ಇರ್ತಾನೆ ಏನಮ್ಮ ಇಷ್ಟೊಂದು ಆರಾಮಾಗಿ ಓಡತ ಇಲ್ಲ ಇಲ್ಲ ಅವ್ನು ನೋಡ್ಕತ್ತೆ ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾರೆ ಇರ್ತಾರೆ ಅಮ್ಮ ಇಲ್ಲ ತುಂಬಾ ಖುಷಿ ಆಗತ್ತೆ ನಿಜವಾಗ್ಲು ಜೋಕ್ಸ್ ಅಪಾರ್ಟ್ ನಾನು ಶಿವಕ್ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ನಾನು ಆಕ್ಚುಲಿ ಅಷ್ಟು ನಾನು ಇನ್ವಾಲ್ವ್ ಆಗಲ್ಲ ಇನ್ಫ್ಯಾಕ್ಟ್ ಅಷ್ಟೊಂದು ಸ್ಕಿಟ್ಗೆ ಇನ್ವಾಲ್ವ್ ಆಗಲ್ಲ ಅವಳ ಜೊತೆ ಇದ್ರೆ ಸಾಕು ಅಂತ ಜೊತೆಲಿ ಓಡಾಡ್ತಾ ಇರ್ತೀನಿ ಏನೋ ಸಣ್ಣ ಪುಟ್ಟದಿದ್ರೆ ಅವಳ ಜೊತೆ ಮಿಂಗಲ್ ಆಗ್ತೀನಿ ಬಟ್ ಹೋಲ್ ಡೇ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಶಿವನೇ ಸೊ ಇಬ್ರು ಕಾಂಬಿನೇಷನ್ನು ನಮ್ಮೆಲ್ರಿಗೂ ಭಾಳ ಖುಷಿ ಇದೆ ಆನಂದ್ಗಂತೂ ಸಕ್
ಸಖತ್ ಇಷ್ಟ ಅವರಿಬ್ರು ಕಾಂಬಿನೇಷನ್, ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಅವರಿಬ್ರು ಅಂತ ಹೇಳ್ತಾ ಇರ್ತಾರೆ. ಸೊ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಕಾಂಬಿನೇಷನ್ ಇದೇ ರೀತಿ ಎಂಟರ್ಟೈನ್ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಶಸ್ವಿನಿ. ಈ ನಮ್ಮ ಗೆಚ್ಚಿಗಿಲಿಗಿಲಿಯಲ್ಲಿ ಬರ್ತಾ ಇರುವಂತಹ ಮುಂದಿನ ಸ್ಕಿಟ್, ಮನೆ ಕೆಲ್ಸದವಳಾಗಿ ಬಂದು ಯಜಮಾನರನ್ನೇ ಪಟಾಯಿಸುವಂತಹ ಒಂದು ಅದ್ಭುತ ಸ್ಕಿಟ್ ಅನ್ನ ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಿದ್ದಾರೆ ಯಶಸ್ವಿನಿ ನಿರಂಜನ್ ಹಾಗೂ ಅವರ ಪಾರ್ಟ್ನರ್ ಸುಷ್ಮಿತಾ ಆನ್ ದ ಸ್ಟೇಜ್. ಇಡೀ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಡ್ತಿದ್ದ ನಾನು ನಿಮ್ಮ ದಿವ್ಯಾ ವಸಂತ. ಮೊಟ್ಟ ಮೊದಲ ಬಾರಿಗೆ ಕಹಿ ಸುದ್ದಿಯೊಂದನ್ನ ಕೊಡ್ತಿದ್ದೀನಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಂಕರ್ ನಿರಂಜನ್ ದೇಶಪಾಂಡೆ ಅವರ ಪತ್ನಿಗೆ ಸೊಂಟ ಮುರಿದೋಗಿದೆ. ಹೀಗಾಗಿ ಅವರ ಪತ್ನಿ ಒಂದು ತಿಂಗಳು ಬೆಡ್ ರೆಸ್ಟ್ ನಲ್ಲಿದ್ದಾರೆ. ಎಲ್ಲಾರ್ಗೂ ಹೇಳ್ಬೇಕು ಕಡೆ. ಏನ್ KGF 2 ಸ್ಟೋರಿ? ಹೇಳಿ ಪಾಪ, ಎಲ್ಲ ಕಾಯ್ತವ್ರು ಹೇಳಿ ಹೇಳಿ. ಲಾಸ್ಟ್ ವೀಕ್ ನನ್ ಸ್ಕಿಟ್ಟು ಸಖತ್ತಾಗಿ ಬಂತು ಅಂತ ನನ್ ಗಂಡ ಖುಷಿಯಿಂದ ನನ್ನನ್ನ ಎತ್ಕೊಂಡ. ಅದೇ ಟೈಮ್ ಕರೆಕ್ಟ್ ಆಗಿ ಫೋನ್ ಬಂತು. ಅವ್ನ್ ಫೋನ್ ರಿಸೀವ್ ಮಾಡಿ ಹಲೋ ಅಂದ. ನನ್ ಕೆಳಗ್ ಬಿದ್ಬಿಟ್ಟು ಅಯ್ಯಯ್ಯೋ ಅಂತಂದೆ. ಅಷ್ಟೇ, ನನ್ ಸೊಂಟನೆ ಮುರಿದೋಯ್ತು. ಡಾಕ್ಟ್ರು ಬೇರೆ ಒಂದ್ ತಿಂಗ್ಳು ಬೆಡ್ ರೆಸ್ಟ್ ತಗೊಳಕ್ ಹೇಳಿದಾರೆ. ಅದನ್ನ ಹೇಳಿದೆ ತಡ, ನನ್ ಗಂಡ ಕೆಲ್ಸ ಇಟ್ಕೊಂಡ್ಬಿಟ್ಟ ಮನೆ ಕೆಲ್ಸಕ್ಕೆ. ಕಣೆ ಹಂಗನ್ನಿ ಸರಿಯಾಗಿ ಆ ಮನೆ ಕೆಲ್ಸದವಳು ನಾನೇ ಕಟ್ರಪ್ಪ. ಆಯ್ತಾ ತಾಯಿ ನಮ್ಮವ್ವ ಎಲ್ಲ ಹೇಳ್ದ. ತಕಳಿ ಕಾಫಿ ಸಕ್ಕರೆ ಹಾಕಿದ್ಯಾ? ಹಾಕಿದೀನಿ. ಹಂಗೆ ಹೇಳ್ಬೋದಾಗಿತ್ತು ತಾನೆ. ಏನ್ ಅನ್ಕೋ ಗೊತ್ತಾಗ್ಲಿಲ್ಲ. ಏ ತಗಳಿ ಆಯ್ತು, ನಂಗ್ ಬೇಡ ಕಣೆ. ಮುಷ್ಕೊಂಡ್ ಬೇರೆ ಕಾಫಿ ಕೊಡು. ಬೇರೆ ಕಾಫಿ ಇಷ್ಟು ಬೇಗ? ಹಾ ನಾವು ಗೊತ್ತಲ್ಲ. ತಳ್ಳಿ ತಳ್ಳಿ. ಏ ಸರಿ ಬಿಡೆ, ಹೋಗ್ ಹೋಗ್ ಫಸ್ಟ್ ಕೆಲ್ಸ ನೋಡೋಗು. ಏನಪ್ಪ ನೀವೇ ನನ್ ಹಿಂಗೆಲ್ಲ ಬಯ್ಯೋದು? ಎಷ್ಟು ಮನೆ ಕೆಲ್ಸ ಮಾಡಿಲ್ಲ ನಾನು. ಯಾರ್ಯಾರ ಮನೆ ಕೆಲ್ಸ ಮಾಡಿದ್ಯಮ್ಮ? ಅಮಿತಾಬ್ ಬಚ್ಚನ್ ಇದಾರಲ್ಲ ಅವ್ರ ಮನೇಲಿ ಕೆಲ್ಸ ಮಾಡ್ತಾ ಇದ್ದೆ. ಆಮೇಲೆ ಅವ್ರು ನನ್ ಬೋರ್ಸ್ಬಿಟ್ರು ಬಂದ್ಬಿಟ್ಟೆ. ಐಶ್ವರ್ಯ ರೈ ಬಂದ್ರಲ್ಲ ಮನೆ ಕೆಲ್ಸ ಮಾಡ್ತಾಳೆ. ಮನೆ ಕೆಲ್ಸಕ್ಕಲ್ಲ, ಅವಳು ನನ್ ಬ್ಯೂಟಿ ನೋಡಿ ಅವಳು ಈಗೋ ಹರ್ಟ್ ಆಗತ್ತೆ ಅಂತ ನನ್ ಓಡಿಸ್ಬಿಟ್ಲು. ಅಮಿತಾಬ್ ಬಚ್ಚನ್ ನೈಟ್ ನೀನ್ ಕಾಣಿಸ್ತಾ ಇದ್ದ ಹೋಗ್ಲಿ ಹಿಂಗೆ ನೋಡ್ತಾ ಇದ್ರು. ಮಲ್ಲಿಕಾ ಸ್ವತ್ ಗೊತ್ತಾ? ಅವ್ರ ಮನೇಲೂ ಕೆಲ್ಸ ಮಾಡ್ತಾ ಇದ್ದೆ. ಅವ್ರೇ ಕಳ್ಸ್ಕೊಟ್ಬಿಟ್ರ? ಇಲ್ಲ ಇಲ್ಲ, ನಾನೇ ಬಂದ್ಬಿಟ್ಟೆ. ಯಾಕೆ ಅಯ್ಯಮ್ಮ ಬಟ್ಟೆನೆ ಹಾಕಲ್ಲ ಅಂದ್ರೆ ಒಗ್ಗಕ್ಕೆ ಬಟ್ಟೆನೆ ಹಾಕಲ್ಲ, ದುಡ್ಡಿಸ್ಕೊಂಡು ಕೆಲ್ಸ ಮಾಡ್ತಿದ್ರೆ ನನಗೆ ಈಗೋ ಅಟ್ಟ ಹಾಕಲ್ವಾ? ಅದಕ್ಕೆ ನಾನೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಒಬ್ಬೊಬ್ಬ ಇವಳು ಇವಳು ಈಗೋ. ಮತ್ತಿನ್ಯಾರ ಮನೇಲಿ ಕೆಲ್ಸ ಮಾಡ್ದೆ? ಸಾಧು ಕೋಕಿಲ ಅವರ ಸಲ್ಮಾನ್ ಖಾನ್ ರೀ ಅವ್ರ ಮನೇಲಿ ಕೆಲ್ಸ ಮಾಡ್ತಿದ್ದೆ. ಎರಡ ದಿನ ಬೋರ್ ಆಗುತ್ತೆ, ಓಡ್ ಬಂದ್ಬಿಟ. ಯಾಕೆ ಅಯ್ಯಪ್ಪ ನನಗೆ ಅವಿಲುಬಿ ಅನ್ಬಿಡದಾ? ಬ್ಯಾಚುಲರ್ಸ್ ಎಲ್ಲ ಮದ್ವೆ ಆಗಲ್ಲಪ್ಪ, ಐ ಆಮ್ ಸಾರಿ, ಆರ್ ರಿಜೆಕ್ಟಿವ್ ಅಂತ ಕಳ್ಸ್ಬಿಟ್ಟೆ. ನೀನು ನಿನ್ ಬಿಲ್ಡಪ್ ನೋಡಕ್ ಎರಡು ಕಾಣ್ ಸಾಕಾಗ್ತಿಲ್ಲ ಕಣೆ. ಹೋಗಿ ಫಸ್ಟ್ ನಾನು ಹೇಳಿದ ಕೆಲ್ಸ ಎಲ್ಲ ಮಾಡೋಗು. ಹೋಗ್ತೀನಿ. ಹೋಗಿ ಫೋನ್ ರಿಂಗ್ ಆಗ್ತಿದೆ ನೋಡಿ. ಓ ಪಾಂಡೆ, ಹಲೋ ಪಾಂಡೆ. ಏ ಇವಳೆ, ಆ ಮನೆ ಕೆಲ್ಸ ಅವಳ ಕೈಲಿ ಫೋನ್ ಕೊಡೆ. ಅವಳಿಗೆ ಏನಕ್ಕೋ ಕೊಡ್ಬೇಕು? ಏ ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು ಕೊಡೆ. ಅಲ್ಲ ಕಣ, ಅವಳ ಹತ್ರ ಮಾತಾಡ್ಬೇಕು ಅಂದ್ರೆ ಅವಳಿಗೆ ಫೋನ್ ಕೊಡ್ಬೇಕಾಗಿತ್ತು. ಅದು ಅವಳ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಅದಕ್ಕೆ ನಿಂಗೆ ಮಾಡ್ದೆ. ನನಗ್ ಕೋಪ ಬರ್ಸ್ಬೇಡ, ನನಗೆ ಹೇಳು ಏನು ಅಂತ. ಅದು ಆಯ್ತು ಬಿಡು, ಹೇಳ್ತೀನಿ. ಅಲ್ಲಿ ಟೆರೆಸ್ ಮೇಲೆ ಬಟ್ಟೆ ಇದಾವಲ್ಲ, ಹೋಗಿ ತಗೊಂಬಾ. ನನಗೆ ಹೆಂಗೋ ಮಾಡಕ್ಕಾಗುತ್ತೆ, ಸೊಂಟ ಮುರ್ಕೊಂಡಿದ್ದೀನಿ ತಾನೇ. ಅದಕ್ಕೆ ಅವಳ ಕೈಲಿ ಕೊಡು ಅಂತ ಹೇಳಿದ್ದು. ಲೇ ಫೋನು ನನ್ ಗಂಡಂದು. ಹಲೋ ಏನು ಅಂದ್ರೆ ಏನಂದ್ರಿ? ಟೆರಸ್ ಮೇಲೆ ಇದು ಬಟ್ಟೆ ಇದ್ಯಾ? ಓಹೋ ಬ್ಲೂ ಕಲರ್. ಆಯ್ತಾಯ್ತು. ಬ್ಲೂ ಕಲರ್ ನಿಮ್ಗೆ ಚೆನ್ನಾಗಿ ಕಾಣಲ್ಲ ಯಜಮಾನ್ರೆ. ಬ್ಲೂ ಕಲರ್ ಹೋಗ್ತಿಲ್ಲ ಯಜಮಾನ್ರೆ, ಪ್ಲೀಸ್ ನಂಗೆ ಹಿಂಸೆ ಮಾಡ್ಬೇಡಿ. ನೀವು ಪಿಂಕ್ ಕಲರ್ ಹಾಕಲಿ, ಚೆನ್ನಾಗಿ ಕಾಣುತ್ತೆ. ಪಿಂಕ್ ಕಲರ್ ಬಟ್ಟೆ ಐರನ್ ಮಾಡಿರ್ಬೇಕು. ಹಲೋ ಪಾಂಡೆ, ಪಿಂಕ್ ಕಲರ್ದ? ನಾನು ಐರನ್ ಮಾಡಿಸ್ತೀನಿ. ಹಲೋ ಹಲೋ ಹಲೋ, ಅಯ್ಯಯ್ಯೋ ಕಟ್ ಆಗ್ಬಿಟ್ಟದೆ ಯಾಕೆ? ಹಲೋ ಯಜಮಾನ್ರೆ ಹೇಳಿ ಹೇಳಿ ಹೇಳಿ, ಕಟ್ ಆಯ್ತು ಅಂದ್ರೆ ತಾನೆ, ಡಾನ್ ಆಯ್ತು ಅಂದ್ರೆ ತಾನೆ, ಇರೇ ಹೇಳಿ ಯಜಮಾನ್. ಅಯ್ಯಯ್ಯೋ ನಾ ಕಳ್ಸಿದ್ ಬೋಂಡ ಸಿ ಆಗಿತ್ತ? ಅಯ್ಯೋ ಅದು ಬೋಂಡ ಅಲ್ಲ ಯಜಮಾನ್ರೆ, ಗುಲಾಬ್ ಜಾಮೂನು. ಜಾಮೂನ್ ಮಾಡ್ಬೇಕಾ ರಾತ್ರಿಗೆ? ಓಕೆ ಓಕೆ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಹೇಳಿ ಯಜಮಾನ್ರೆ. ಹೋಲಿ ನೀವು, ಹೋಲಿ ಹಬ್ಬ ಯಾವಾಗ? ನಾಳೆನಾ?
ಮಲ್ಲಿಗೆ ಹೂವ ತಗೊಂಡ್ಬಿಡಿ. ಮಲ್ಲಿಗೆ ಹೂವ ಬೇಕಾ ಕಾಕಡ ಬೇಕಾ ಅಂತ ಕೇಳ್ತಾರೆ ದೇವ್ರಿಗೆ. ಮಲ್ಲಿಗೆ ಹೂವ ಮಲ್ಲಿಗೆ ಹೂವ ಮಲ್ಲಿಗೆನೇ ಬೇಕಂತ ಅವ್ರಿಗೆ. ಹೌದಾ? ಹಾ ಸರಿ ಆಯ್ತು. ಬರೀ ಮಲ್ಲಿಗೆ ಹೂವ ತಂದ್ರೆ ಹೆಂಗೆ? ಮೈಸೂರು ಪಾಕ್ ಯಾರು ತರ್ತಾರೆ? ಯಜಮಾನ್ರು ಮೈಸೂರು ಪಾಕ್ ಮತ್ತೆ ಮಲ್ಲಿಗೆ ಹೂವ ತಕೊಬರ್ತೀನಿ ಅಂದ್ರು. ಯಾರಿಗೆ? ನನಗ ಅಂತೀರ? ನಿಮಗೆ ಅನ್ನೈತು ಹೇಳಕ್ಕಾಯ್ತಲ್ಲ, ಸರ್ಪ್ರೈಸ್ ಇಟ್ಟವ್ರಂತೆ. ಏನು ಮಲ್ಲಿಗೆ ಹೂವ ಮೈಸೂರು ಪಾಕ್ ತರ್ತಾರಂತೆ? ಹಾಲ್ನ ಬಿಸ್ ಬಿಸಿ ಹಾಕಿ ಕಾಯಿಸ್ಕೊಂಡು ಲೋಟ್ನಲ್ಲಿ ಹಾಕೊಂಡು ರೂಮಲ್ಲಿ ಕೋಬೇಕಂತ ನೀವು. ಆಮೇಲೆ ಕದ ಹಾಕ್ಬೇಕಂತೆ. ಎಲ್ಲ ರೆಡಿ ಮಾಡಿರ್ತಾರಂತೆ. ಆಮೇಲೆ ನೀವು ಜೋರಾಗಿ ಫ್ಯಾನ್ ಹಾಕ್ಬೇಕಂತೆ. ಆಮೇಲೆ ಅವ್ರ ಅತ್ತಕ್ ತಿರ್ಕ ಮಲ್ಕತ್ತಾರಂತೆ, ನೀವ್ ಇತ್ತ ತಿರ್ಕೊಂಡು ಮಲ್ಕೋಬೇಕಂತೆ. ಲೇ ಅವ್ನ ಆ ಕಡೆ ನಾನು ಈ ಕಡೆ ತಿರ್ಕೊಂಡ್ ಮಲ್ಕೊಳ್ಳೋದಿಕ್ಕೆ ನಿನಗ್ ಫೋನ್ ಮಾಡಿ ಹೇಳ್ಬೇಕಾಗಿತ್ತೇನೆ? ಅವ್ರೇ ನಿಮಗ್ ಸೊಂಟ ಬಂದ್ಬಿಟ್ಟಿದೆ. ಸೊಂಟ ಮೂರ್ತಿದೆ ತಾನೇ ಬರೋದಿಕ್ಕೆ. ಅಲ್ಲ ಕಣೆ, ನನಗೆ ಕಷ್ಟ ಆಗುತ್ತೆ ಅಂತ ನನ್ ಕೆಲಸದೊಳಗೆ ನಿನ್ನ ಇಟ್ಕೊಂಡ್ರೆ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯನೆ? ಏನೇ ಅನ್ಕೊಂಡಿಯ ನನ್ ಬಗ್ಗೆ ನೀನು? ಏನ್ ಅನ್ಕೊಂಡಿದ್ಯಾ? ಅಲ್ಲ ಅಮ್ಮವ್ರೆ, ಕೆಲ್ಸದವ್ರನ್ನ ಸರ್ವೆಂಟ್ ತರ ಯಾಕೆ ನೋಡ್ತೀರಾ? ಸರ್ವಿಸ್ ಕೊಡೋರು ಅಂತ ನೋಡಿ ಎಲ್ಲ ಸರಿ ಹೋಗುತ್ತಪ್ಪ. ಅಲ್ಲ ಅಮ್ಮವ್ರೆ, ಕೆಲ್ಸದವ್ರು ಎಚ್ ಮಾಡ್ರು ಪಟಾಯ್ಸಕ್ಕಾಗುತ್ತಾ? ಯಾಕಾಗಲ್ಲ ಕಡೆ, ನನ್ ಪಟಾಯ್ಸಿಲ್ವಾ? ನಾನು ಈ ಮನೆಗೆ ಫಸ್ಟ್ ಕೆಲಸದೊಳಗೆ ಬಂದಿದ್ದು. ಮೊದಲನೇದಾಗಿ ಒಂದು ಒಳ್ಳೆ ಎಫರ್ಟ್, ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಯು ಹ್ಯಾವ್ ಆಲ್ರೆಡಿ ಪರ್ಫಾರ್ಮ್ಡ್ ವೆರಿ ವೆಲ್. ಬಟ್ ಈ ಸ್ಕಿಟ್ನಲ್ಲಿ ತುಂಬಾ ಲೂಪ್ ಹೋಲ್ಸ್ ಇತ್ತು ಅಂತ ನನಗೆ ಅನ್ಸಿದ್ದು. ನೆಕ್ಸ್ಟ್ ಟೈಮ್ ಅವನ ಸಿ ವೈಬ್ರೆಂಟ್, ನೀವಿಬ್ರು ವೈಬ್ರೆಂಟ್ ಆಗಿ ಏನಾದ್ರು ಮಾಡಿ ವಾ ಅನ್ಬೇಕು, ಆ ಥರದ ಏನಾದ್ರು ಒಂದು ಟ್ರೈ ಮಾಡಿ. ಆಲ್ ದಿ ಬೆಸ್ಟ್. Thank you so much. Thanks a lot. Jora da chapale. ಸೋ ಜಜಸ್, ಈ ವಾರದ ಎರಡೂ ಸಂಚಿಕೆಗಳು ಹೈಯೆಸ್ಟ್ ಗೋಲ್ಡನ್ ಬಜರ್ ಬಂದಿರುವಂತಹ ಸಂಚಿಕೆಗಳು. ಸೋ ಈ ವಾರದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಜಜಸ್? ಅಲ್ಲಿಗೆ ಬರ್ತೀವಲ್ಲ, ಇವೆಂಟ್ ಫುಲ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡಿದಂತ ನಮ್ಮ ಪ್ರಶಾಂತ್ ಮತ್ತೆ ಪಿ ಕೆ, ಆಮೇಲೆ ದಿವ್ಯಾ ಮತ್ತೆ ಮಾನ್ಸ, ಎಕ್ಸ್ಟ್ರಾಡಿನರಿ ವಿಜುವಲ್ ಟ್ರೀಟ್ ಅನ್ನ ನೀಡಿದಂತ ನಮ್ಮ ಚಿಲ್ಲರು ಮತ್ತೆ ಅನನ್ಯ, ಅಂಡ್ ಸರ್ಪ್ರೈಸಿಂಗ್ಲಿ ಮಾತಾಡದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂತ ಶ್ರೀಕಾಂತ್ ಮತ್ತೆ ನಮ್ಮ ಕಾರ್ತಿಕ್, ಅಂಡ್ ವೆರಿ ಸರ್ಪ್ರೈಸಿಂಗ್ ಪ್ಯಾಕೇಜ್ ಅಲ್ಲಿ ಬಂದಂತಹ ನಮ್ಮ ನಿವೇದಿತಾ ಗೌಡ ಆಗಿರ್ಬೋದು, ಆಮೇಲೆ ಅವರ ಸಪೋರ್ಟ್ ಅಲ್ಲಿ ಇದ್ದಂತ ನಮ್ಮ ಶಿವು, ಎಲ್ಲರೂ ಗೊಬ್ಬರ, ಎವ್ರಿಬಡಿ ದೇ ಡಿಡ್ ಅ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಇವೆಂಟ್ಫುಲ್ ಜಾಬ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಒಂದೊಂದು ಎಪಿಸೋಡ್ ನಾನು ಇದೇ ನನ್ನ ಲಾಸ್ಟ್ ಎಪಿಸೋಡ್ ಅನ್ನೋ ಲೆವೆಲ್ ಪರ್ಫಾರ್ಮ್ ಮಾಡಿದ್ರೆ ಯು ಕ್ಯಾನ್ ರಿಯಲಿ ಮೇಕ್ ವಂಡರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಕಿಚ್ಚಿ ಗಿಲಿ ಗಿಲಿ, ಪವರ್ಡ್ ಬೈ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ ಹಾಗೂ ನಂದಿನಿ ಗುಡ್ ಲೈಫ್. ಶುಭರಾತ್ರಿ, ಗುಡ್ ನೈಟ್.